ಹಳ್ಳಿ ಪುಟ್ಟಮ್ಮ ಅಂದ್ರ ಏನ ತಿಳ್ಕೊಂಡಾರ ಶಾಂತು? ಹನುಮಂತನ ಮದುವೆ ಆಗಿ ಒಂದೂವರೆ ವರ್ಷ ಆದ್ರೂ ರೊಕ್ಕ ತಂದು ಕೊಡುದು ಬೇಡ, ಏನೋ ಹಳೆ ಸಂಬಂಧ ಅಂತ ಮದುವೆ ಮಾಡ್ಕೊಂಡಿದ್ದ ತಪ್ಪ ಅದನ್ನು. ಲೇ ಹನುಮ್ಯ, ಎಲ್ಲೋ ನಿಮ್ ಯಾವ ಕಾಳಿಂಗ? ಇಷ್ಟಕ್ಕೆಲ್ಲ ಕಾರಣ ನೀನವ್ವ. ನಾವು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಹೇಳ್ಕೊಡೋರು ಬೇಕಾದಷ್ಟು ಜನ ಇದ್ರು. ನನ್ ತಮ್ಮ ಏನ್ ಕುಂಟ್ನ ಏನ್ ಕೂರಡ್ನ ಹಿಂಗಾಗತ್ತಂತ ಯಾರಿಗ್ ಗೊತ್ತಿತ್ತಪ್ಪ? ಮೊದಲ ಗೊತ್ತಾಗಿದ್ರ ನಮ್ ಮನಿ ಹತ್ರ ಬಿಟ್ಕೊಂತಿದ್ದಲ್ಲ ಅವ್ರನ್ನ. ಇದೆಲ್ಲ ನಿಮ್ಮ ಅಪ್ಪನ ಸಂಬಂಧನೋ ಯಪ್ಪ ನಂದಲ್ಲೋ. ಮದ್ವಿ ಹಂದ್ರದಾಗ ಮಾತಾಡಿದ ಪ್ರಕಾರ 40,000 ಬಂದ ಮೇಲೆ ತಾಳಿ ಕಟ್ಟುವಂತ ಈ ಭಿಕಾರಿ ಹೇಳಿದ್ರು. ನಾ ಏನ್ ಮಾಡ್ಲಿದ್ರ, ನಂದೇನ್ ತಪ್ಪು? ಈಗ 25,000 ಕೊಡ್ತಾರ, ಅದನ್ನಷ್ಟು ತಗೋ, ಉಳಿದ 15,000 ತಿಂಗಳ ಒಪ್ಪತ್ನ ಕೊಟ್ಟು ಮುಟ್ಟು ಸಾರೆ ತಾಳಿ ಕಟ್ಟುವಂತ ಅವನೇ ಹೇಳಿದ್ಲು. ಅವ್ ಹೇಳ್ತಾಳೆ, ಈಗ ಅನುಭವಿಸೋರು ಯಾರು? ನಾವು ಯಾರ ಮಾತಂತ ಕೇಳ್ಬೇಕಣ್ಣ? ನೀನ್ ನೋಡಿದ್ರೆ ಹಿಂಗ್ ಹೇಳ್ತಿದ್ದಿ, ಅವ್ವ ನೋಡಿದ್ರೆ ಹಿಂಗ್ ಹೇಳ್ತಾಳೆ. ಒಳ್ಳೆ ಭಿಕಾರಿ ಬೀಗರ್ ಗಂಟು ಬಿದ್ದಂಗ ಆತ್ ನಮ್ಗ. ಏನ್ ಮಾಡ್ಲಪ್ಪ, ಆ ಮುದುಕ ಶಿವಜ್ಜ ಬಂದು ಪುಟ್ಟವ್ವ ಬಂದು ಬೀಗರ ಎದುರುಗ ನಮ್ಮ ಮರ್ಯಾದೆ ಕಳಿಬೇಡವ, ತಿಂಗಳೊಪ್ಪತ್ನಾಗ ದೇವರಾಣಿ ನಿಮ್ಮ ದುಡ್ಡು ತಂದು ಮುಟ್ಟಿಸ್ತೀನಿ ಅಂತ ಕಾಲಿಗೆ ಬಿದ್ದು ಬೇಡ್ಕೊಂಡೋ ಯಪ್ಪ. ಕಾಲಿಗೆ ಬಿದ್ದು ಕಾಲುಂಗ್ರ ಉಚ್ಚಿಕೊಳ್ಳೋ ಜಾತಿಯವ ಅವ್ರದ್ದು. ಮದ್ವಿನೂ ಆತು, ಮೊಮ್ಮಗಳು ಹುಟ್ಟಿದ್ಲು, ಇನ್ಯಾಕ ಹೆದರ್ತಾರ ಅವರು? ಮೊದ್ಲ ಬಡ್ಕೊಂಡೆ ದುಡ್ಡು ಬರೋ ಮಠ ತವ್ರ ಮನೆಯಾಗ ಬಿದ್ದು ಸಾಯ್ಲಿ. ಇವಾದನಲ್ಲ ಇವ, ನಿನ್ನ ತಮ್ಮ ಹೆಣ್ಣನ ಮಾರಿ ಕಾಣ್ಲಾರ್ದ ಬೇವರ್ಸಿ ಯವ್ವ, ಹೆಂಡತಿನ ತವ್ರ ಮನೆಯಾಗ ಬಿಟ್ರ ಜನ ಏನ್ ತಿಳ್ಕೊಂತಾರೇ? ನಿನಗೂ ವಯಸ್ಸಾತು, ಅಡಿಗೆ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾಳ ಅಂದಲೇ. ಏನ್ ಮಾಡ್ಲೋ ನಿನ್ನ ನಾನು? ಅವ ಹೇಳ್ದ ನೀ ಕರ್ಕೊಂಡು ಬಂದಿ. ಕರ್ಕೊಂಡು ಬಂದ ಮ್ಯಾಗೂ ಹೇಳಿದ್ನೋ ಇವಾಗ ವರದಕ್ಷಿಣೆ ರೊಕ್ಕ ಪೂರ ಇನ್ನೂ ನಮಗ ಮುಟ್ಟಿಲ್ಲ, ನಿನ್ ಹೆಂಡತಿನ ಮುಟ್ಟುದು ಬ್ಯಾಡ ಅಂತ ಹೇಳಿದ್ನಿ. ಆಗ್ಲೇವ ಅಂತ ಹೇಳ್ದ. ನೋಡ ನೋಡ್ತೀನಿ, ನೋಡ ನೋಡ್ತೀನಿ. 6 ತಿಂಗಳಿಗೂ ಶುರುವಾತಲ್ಲಪ್ಪ ಅಂತ ಯಾಕವ್ವ ಅಂತ ಕೇಳಿದ್ರ, ಅತ್ತಿ ಮುಟ್ ನಿಂತು 6 ತಿಂಗಳಾತು ಅಂತಾಳಲ್ಲೋ ಹಾದ್ರೆಗಿತ್ತಿ, ಹಳೆ ಹಾದ್ರೆಗಿತ್ತಿ. ನನ್ನ ಮಗನ ಮಳ್ಳೆ ಮಾಡಿ ನನ್ನ ಮಗನ ಬಲಿಯಾಗಿ ಹಾಕೊಂಡ ಬಿಟ್ಲಲ್ಲೋ ಈಕಿ. ಹೆಂಗಂತ ನೋಡು, ಜೋಕುಮಾರ್ ಜೋಕುಮಾರ, ಇನ್ನು ಸ್ವಲ್ಪ ದಿವಸ ತಡ್ಕೊಂಡಿದ್ರ ಇದ್ ನಾಲ್ಕು ಎಕರೆ ಹೊಲನು ಮಾರ್ಸಕ್ ಬರ್ತಿತ್ತು. ಈಗೇನ್ ತಪ್ಪಾತು? ಡೈವರ್ಸ್ ಕೊಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡ್ರಾತು. ಮುಚ್ಚಲ ಬಾಯ್ನ, ಡೈವರ್ಸ್ ಕೊಡ್ತಾನಂತ ಡೈವರ್ಸ್, ಅವ್ರ ಅಪ್ಪಗೆ ಏನಾರ ಈ ಸುದ್ದಿ ಗೊತ್ತಾದ್ರೆ ನಮ್ಮ 3 ಮಂದಿದು ಪ್ರಾಣ ತೆಗಿತಾನ. ಇದು ಅಲ್ದ ಅವನ ಗೆಳೆಯ ಕೃಷ್ಣ ಅಂತ ಸಬ್ ಇನ್ಸ್ಪೆಕ್ಟರ್ ಆಗಿ ಈ ಊರಿಗೆ ವರ್ಗ ಆಗಿ ಬಂದಾನ. ಈಗಂತೂ ಆ ಮಗ್ಗ ಕೋಡ್ ಕೋಡ್ ಮುಡ್ದಂಗಾಗಿದೆ. ತಮ್ಮ ಶಾಂತು, ಹಿಂದನ್ ತಗೊಂಡು ಹಿತ್ತಲ್ದಾಗ ಹತ್ತಿದ್ರಂತ ಮುಂದಿನ ಹ್ಯಾಂಗ ಅದನ್ನ ವಿಚಾರ ಮಾಡಲಿ? ಮತ್ ನಿನ್ನ ಮದ್ವೆನ ಹಿಂಗ ಆಗ್ಬಾರ್ದು ನೋಡು. ನನ್ನ ಮದ್ವಿನಾ ಅವ್ವ? ನಮ್ಮ ಮಾವ ಆಗರ್ಭ ಶ್ರೀಮಂತ, ಈ ತಾಲೂಕಿನ MLA, ಕೋಟ್ಯಾಧೀಶ್ವರ. ಕೋಟ್ಯಾಧೀಶ್ವರ ಕೋಟ್ಯಾಧೀಶ್ವರ. ಇವನ ಮಾವನ ಹಂಗ ಭಿಕಾರಿ ಅಲ್ಲ, 10 ಲಕ್ಷ ವರದಕ್ಷಿಣೆ ಕೊಟ್ಟು ಇರಾಕ ಬಂಗ್ಲೆ ಹತ್ತಿ ತಿರ್ಗಾ ಕಾರು ಹೇಳಿದೇನೋ ಹನುಮ. ಹಂಗಾದ್ರೆ ಈ ಊರಿಗೆ ನಾವ ಶ್ರೀಮಂತರು ಅನ್ನು. ಅಲ್ಲಿ ನೋಡ್ರು ಏ ಹನುಮ್ಯ, ಶಾಂತು ಆ ಮುದುಡಿಯ ಶಿವ್ಯ ಬರಾಕ ಹತ್ಯಾನ. ಹಿಂದ ನಿನ್ ಹೆಂಡತಿ ಸುಧಾನು ಅದಾಳು, ದುಡ್ಡು ತಂದಿದ್ರ ಒಳಗ್ ಕರ್ಕೋರಿ, ಇಲ್ಲಾಂದ್ರ ಹೊರಗಿಂದ ಹೊರಗ ಅಟ್ಟಿ ಬಿಡ್ರಿ. ಬಾರವ ಸುಧಾ, ಯಾಕೆ ಹೆದರ್ತಿ? ಬಾಯವ, ನಿಮ್ಮ ಅತ್ತಿ, ನಿನ್ ಗಂಡ, ನಿನ್ ಭಾವ ಎಲ್ರು ಇಲ್ಲೇ ಅದಾರ. ಪುಟ್ಟವ, ನಿನ್ ಮೊಮ್ಮಗಳು ನೋಡಿ ಏನವ ತೇಟ್ ನಿನ್ನಂಗ, ನಿನ್ ಬಾಯಾಗ ಬಿಚ್ಚಿ ಬಿದ್ದಾರ. ಸುಧಾ, ನಿಮ್ ಅತ್ತಿ ಕೈಯ ಕೊಡವ ಕೂಸಿನ. ತಗೋರಿ ಅತ್ತಿ, ತಗೋರಿ ನಿಮ್ ಮೊಮ್ಮಗಳನ್ನ, ಜ್ಯೋತಿ ಅಂತ ಹೆಸರಿಟ್ಟಿವಿ. ಯಾರಿಗ ಮೊಮ್ಮಗಳು, ಯಾರಿಗ ಹುಟ್ಟಿದ್ದೋ ಏನ? ಎತ್ತಿ ಅಲ್ಲಿಂತ ನೋಡು, 1,000 ಸುಳ್ಳಿನ ಸರದಾರ ನಿಮ್ಮ ಅಜ್ಜ, ಅವನ ಕೈಯ ಕೊಡು. ಎತ್ತಿ 1,000 ಚೇಳು ಕುಟುಕಿದ್ರು ಸಹಿಸ್ಕೋಬಹುದೇವ, ಆದ್ರೆ ಈ ಚುಚ್ಚು ಮಾತು ನನ್ನ ಕಡೆಯಿಂದ ಸಹಿಸ್ಕೊಳಕ್ ಆಗಂಗಿಲ್ಲ. ನನ್ನ ತಾಯಿ ಸ್ಥಾನದಾಗ ನಿಂತ ನಿಮ್ಮ ಬಾಯಿಂದ ಇಂಥ ಮಾತ ಬೇಡ್ರವ್ವ. ಇದು ನಿಮ್ಮ ವಂಶದ ಕುಡಿ, ನಿಮ್ಮ ಮನೆ ಬೆಳಗೋ ಜ್ಯೋತಿ. ಇಲ್ಲದ ರಗಳಿ ಬೇಕಾಗಿಲ್ಲ, ಮಾತ್ ಕೊಟ್ಟ ಪ್ರಕಾರ ರೊಕ್ಕ ತಂದಿರೋ ಇಲ್ಲೋ. ಶಾಂತು, ಇನ್ ಸ್ವಲ್ಪ ದಿವಸ ಮುಚ್ಚೋ ಬಾಯಿ. ಈ ಮಾತ್ ಹೇಳಕ್ ನಾಚಿಕೆ ಬರುದಿಲ್ಲ ನಿನ್ಗೆ? ತಿಂಗಳ 20 ರೊಕ್ಕ ಕೊಡ್ತೀವಿ ಅಂದವ್ರು 1.5 ವರ್ಷ ಆದ್ರೂ ಕೊಡ್ಲಿಲ್ಲ. ಯಾಕ ಯಾಕ ಈ ಬಂಡ ಜೀವ ಹೊತ್ತು ತಿರುತ್ತಿರೋ ತಂದಿ ಮಗ? ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡ್ರಿ ಭಿಕ್ಷೆ. ಅಟ್ ಮಾಡ್ರಿ, ಒಬ್ರು ಅತ್ತಾಂಗ ಮಾಡ್ತಿರಿ, ಒಬ್ರು ಸತ್ತಾಂಗ ಮಾಡ್ತಿರಿ, ನಾಟಕ ಮಾಡ್ತಿರೇನ್ ನಾಟಕ? ಲೇ ಶಿವ್ಯ, ಹಣ ಕೊಡೋದಾಗದಿದ್ರ ಯಾಕ್ರಪ್ಪ ಮದ್ವಿ ಮಾಡ್ತಿರಿ? ಇರೋ 4 ಎಕರೆ ಹೊಲ ನನ್ನ ಮಗ ಕಾಳಿಂಗ ಮಾರಾಕ್ ಹೋಗ್ಯಾನ, ದುಡ್ಡು ಬಂದ ಕೂಡಲೇ ತಂದು ಮುಟ್ಟಿಸ್ತೀನಿ. ನೀನಾರ ಹೇಳೋ ಹನುಮಂತು. ಏ ಮುದುವ, ನಿನಗ್ ಬುದ್ಧಿ ಐತೇನು? ಎಲ್ಲದ ನವ ನಿನ್ ಮಗ ಕಾಳಿಂಗ ಮಂದಿ ಮುಂದೆ ಏನೇನು ಮಾತಾಡ್ದಾನಂತ? ನಮ್ಮ ವಂಶನ ನಿರ್ವಂಶ ಮಾಡ್ತೀನಿ, ನಮ್ಮ 3 ಜನರು ಪ್ರಾಣ ತೆಗಿತೀನಿ ಅಂತ ಹೇಳ್ತಾನಂತೆ. ಏ ಹೊಯ್ಮಾಲಿ,
ಹಣ ತಗೊಂಡೆ ಈ ಮನಿ ಹೊಸ್ಲ ಮೆಟ್ಟು ಅಂತ ಹೇಳಿರ್ಲಿಲ್ಲ ನಾನು ನಿನಗೆ. ಹೊರಟು ಹೋಗು, ಮರ್ಯಾದಿಂದ ಹೊರಟು ಹೋಗು. ನೀನ್ ಯಾರೋ ನನಗೆ ಗೊತ್ತಿಲ್ಲ, ಸಂಬಂಧ ಇಲ್ಲ, ಹೊರಟು ಹೋಗು. ಅಯ್ಯ ಅಷ್ಟಂದ್ರ ಆಗುದಿಲ್ಲ. ಅದು ಆಕಿ ಕೊಳ್ಳ ತಾಳಿ ಕಟ್ಟದನ್ನ ಹರಿದು ಹೊರಗ ಹಾಕಿನ. ಕೂಸ್ ಒಂದ್ ಐತಲ್ಲವ್ವ. ಇರ್ಲಿ ಬಿಡಣ, ಯಾರಿಗೋ ಹುಟ್ಟಿದ್ದು ಅಂತ ಹೇಳಿದ್ರಾತು. ಚಿಚಿ, ನೀವ್ ಮನುಷ್ಯರಲ್ಲ, ರಾಕ್ಷಸರು. ನೋಡ್ದ್ಯಾ ಅಜ್ಜ, ನೋಡ್ದ್ಯಾ, ತನ್ನ ರಕ್ತಕ್ಕೆ ಹುಟ್ಟಿದ ಕೂಸ್ನ ನಂದಲ್ಲ ಅಂತ ಹೇಳೋ ಇವನೋ ಒಬ್ಬ ಗಂಡಸ, ಇವ ನನ್ನ ಗಂಡನ. ಯಜ್ಜ, ಇವ ತಾಳಿ ಕಟ್ಟಿರೋದು ನನಗಲ್ಲ, ನಾ ಕೊಡೋ ವರದಕ್ಷಿಣೆ ಹಣಕ್ಕ. ಸಾಕಷ್ಟು ಹಣ ತಂದ್ರ ಸಾವಿರಾರು ಮಂದಿಗೆ ಸೆರಗ ಹಾಸೋ ಸೋಳಿಗೋ ತಾಳಿ ಕಟ್ಟೋ ಜನ ಇವರು. ಇವ್ರ ವಿಚಾರ ಮೊದಲ ನನಗ್ ತಿಳಿದಿದ್ರ ಖಂಡಿತ ನಾನೇ ಮದುವೆಗೆ ಒಪ್ಕೊಂತಿರ್ಲಿಲ್ಲ. ಅಜ್ಜ, ಗಂಡಸಿನ ಹಂಗ ಎದೆ ತಟ್ಟಿ ಈ ಸಮಾಜಕ್ಕೆ ಸವಾಲು ಹಾಕಿ ಬದುಕ್ತಿದ್ದೆ. ಇವೆಲ್ಲ ಸಮಾಧಾನ ಕಾಡು ಮಾತಯ್ಯವ್ವ. ವಯಸ್ಸಿ ಬಂದ ಹೆಣ್ಣು ಎಲ್ಲಿರ್ಬೇಕು ಅಲ್ಲಿದ್ರ ಚಂದ. ಪುಟ್ಟವ್ವ, ಶಾಂತು, ಇನ್ನು ಸ್ವಲ್ಪ ದಿವಸ ಅವಕಾಶ ಕೊಡ್ರು. ಯಪ್ಪ ಹನುಮಂತು, ನಿನ್ ಕಾಲು ಹಿಡಿದು ಕೇಳ್ಕೊತೀನೋ, ಇದು ಒಂದ್ಸಲ ನನ್ನ ಮಾತಿ ಬೆಳಿ ಕೊಡೋ. ಯಪ್ಪ ಯಜ್ಜ, ಯಜ್ಜ, ಏನಾಗೈತಿ ಅಂತ ಅವ್ರ ಕಾಲು ಹಿಡ್ಕೊಳಕ್ ಹತ್ತಿ ನೀನು? ವರದಕ್ಷಿಣೆ ಹಣ ಹೌದಲ್ಲ, ಒಂದು ವಾರದಾಗ ತಂದು ಅವ್ರ ಮುಖದ ಮ್ಯಾಗ ಬಿಸಾಡ್ತೀನಿ. ಹೆಣ್ಣು ಹೆತ್ತವರ ಮನೆ ಮುಂದ ಕೈ ಒಟ್ಟಿ ಕೇಳ್ಕೊಂತೀನಿ. ಅವರು ಕೊಡದಿದ್ರ ಈ ವರದಕ್ಷಿಣೆ ಶಾಸನ ಮಾಡಿದ ಗೌರವಸ್ಥ ಶ್ರೀಮಂತರಿಗೆ ಸೆರಗ ಹಾಸಿ ತಂದು ಕೊಡ್ತೀನಿ. ಅಜ್ಜ, ಸೆರಗ ಹಾಸಿ ತಂದು ಕೊಡ್ತೀನಿ. ಸುಧಾ, ನಿನ್ನಂತಾಕಿ ಬಾಯಾಗಿ ಇಂಥ ಮಾತು ಬರಬಾರ್ದವ್ವ. ಮತ್ತೇನ್ ಮಾಡ್ಲಿ ಅಜ್ಜ, ಮತ್ತೇನ್ ಮಾಡ್ಲಿ ಹೇಳು. ನಾವಿಷ್ಟು ಬೇಡ್ಕೊಂಡ್ರು, ಇವ್ರಿಗೆ ಕರುಣೆ ಇಲ್ಲ, ಇವ್ರ ಮನಸ್ಸು ಕರಗಲಿಲ್ಲ ಅಂದಾಗ. ಸುಧಾ, ಮೊದ್ಲ ಕೊಡೋಕ್ ಆಗುದಿಲ್ಲ ಅಂತ ಹೇಳಿದ್ರೆ ನಾವೇನ್ ಕೇಳ್ತಿದ್ವೇನು? ಹಣಕ್ಕೆ ಬೆಲೆ ಕೊಡೋರಾಗಿದ್ರ ನಿನ್ ತವ್ರ ಮನೆಯಾಗೆ ಬಿಡ್ತಿದ್ವಿ. ಏನೋ ಸಿಟ್ಟಿನ ಬರದಾಗ ನಾಲ್ಕು ಮಾತ್ ಹೆಚ್ಚಾಕವು, ನಾಲ್ಕು ಮಾತ್ ಕಡಿಮೆ ಹಾಕವು, ಅವನ್ನೆಲ್ಲ ಮನ್ಸಿಗೆ ಹಚ್ಕೊಂತಾರೇನು? ಹುಚ್ಚಿ, ಹೋಗ ಒಳಗ ಹೋಗು, ಒಳಗ ಹೋಗು, ನಾ ಎಲ್ಲ ಸರಿ ಮಾಡ್ತೀನಿ, ಹೋಗು. ಇಲ್ಲ ಬಾವ, ನಾನೇ ಮನೆಯಾಗಿರಂಗಿಲ್ಲ. ನಿಮ್ ಭಾವ ಹೇಳ್ತಾನ, ಒಳಗ ಹೋಗವ, ಹೋಗು. ಏ ಮುದಿಯ, ಇದೊಂದ್ ಸರಿ ನಿನ್ ಮಾತಿಗೆ ಬೆಲೆ ಕೊಡ್ತೀನಿ. ಆತಪ್ಪ, ಸದ್ಯ ನನ್ನ ಮೊಮ್ಮಗಳು ಒಳಗ ಹೋದ್ಲಲ್ಲ, ಇನ್ ಮುಂದ್ ಮಾತಿ ತಪ್ಪುದಿಲ್ಲಪ್ಪ. ಯಪ್ಪ ಬರ್ತೀನಿ. ಈಗಿನ ಮತ್ತೆ ಮನೆಯಾಗಿ ಇಟ್ಕೊಂತೀರನ? ಇಟ್ಕೋರಿ, ಇಟ್ಕೋರಿ. ಆ ಸಲ ಕರ್ಕೊಂಡು ಬಂದ್ವಿ ಮೊಮ್ಮಗಳು ಹುಟ್ಟಿಲ್ಲು, ಈ ಸಲ ಮೊಮ್ಮಗ ಹುಟ್ಟತಾನ. ಹುಟ್ಲವ್ವ, ಹುಟ್ಲಿ. ವಂಶಕ್ಕೆ ಕುಠಾರವಾಗಿ ಬಂದ ದೇವಕಿ ಗರ್ಭಸ್ಥ ಮಕ್ಕಳನ್ನ ಧ್ವಂಸ ಕತ್ತರಿಸ ಹಾಕಿದಾಗೆ ಎಲ್ಲ ಮಕ್ಕಳನ್ನ ಕತ್ತರಿಸ ಹಾಕ್ಬಿಡ್ತೀನಿ. ಬರ್ರಿ 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 ಬರ್ರಿ. ತಾಜಾ ಮಾಲ್, ತಾಜಾ ಮಾಲ್. ಯಾರ ಹತ್ರ ಇಲ್ಲದು ನನ್ನ ಹತ್ರ ಐತಿ. ಬರ್ರಪ್ಪೋ ಬರ್ರಿ. ಯಾರ ನಮೂನಿ ಐತಿ ಗೊತ್ತೈತೇನ್ರಿ? ಬೆಡಗೇರಿ ಬೆಂಡಿಕಾಯಿ, ಹಡ್ಲಿಗಿ ಹಾಗಲ್ಕಾಯಿ, ಮುದೋಳ್ ಮೂಲಂಗಿ, ಬನಟ್ಟಿ ಬದ್ನೆಕಾಯಿ, ಹುಬ್ಬಳ್ಳಿ ಉಳ್ಳಾಗಡ್ಡಿ. ಬರ್ರೋ ಬರ್ರಿ ತಾಜಾ ಮಾಲ್. ಮತ್ತೇನ್ ಮಲ್ಲವ್ವ, ಕಾಯಿಪಲ್ಲೆ ಮರಕ್ ಹೊಂಟೇನ್ ಬೇ? ಅಯ್ಯಯ್ಯ, ಹೌದ ಏಣ್ಣ. ಏಣ್ಣ, ಏಣ್ಣ, ನಿನ್ನ ಮೊಮ್ಮಗಳು ಏನ್ ಚಂದೈತೆ, ಕರ್ಪೂರದು ಗೊಂಬೆ ಆಗೈತ್ ನೋಡಂಗ. ನೀ ಯಾವಾಗ ನೋಡಿದ್ವಿ? ಈಗ ಅರ್ಧ ತಾಸ ಆತ್ ನೋಡು. ಅಲ್ಲ, ಯಾಕೋ ನಿನ್ ಮಗಳು ಸುಧಾಕನ್ ಮುಖ ಬತ್ತದಂಗಾಗಿತ್ತು. ಆ ಶಿವಪ್ಪಜ್ಜ ದವಾಖಾನೆ ಕರ್ಕೊಂಡು ಹೊಂಟಿದ್ದ. ದವಾಖಾನೆಗೆ? ಹ್ಞೂ ನಯ್ಯಪ್ಪ. ಅಯ್ಯೋ, ಹೊತ್ತಾತ್ ನೋಡಿ, ಇಲ್ಲ ನಿಂತ್ಬಿಟ್ಟೆ ನಾನು. ಬರ್ಲೆ ಅಣ್ಣ, ಮನೆಗೆ ಅವ್ವ ದಾರಿ ಕಾಯ್ತಿರ್ತಾಳ, ಬರ್ತೀನಪ್ಪ ನಾನು. ನನ್ನ ಮಗಳು ಸುಧಾ ದವಾಖಾನೆಗೆ ಹೋದ್ಲು, ಯಾಕೆ ಹೋದ್ಲು? ಮೈಯಾಗ ಆರಾಮಿಲ್ಲದಕ್ಕೆ ಹೋದ್ಲ? ಇಲ್ಲ, ವರದಕ್ಷಿಣೆ ಸಲುವಾಗಿ ಆಕೆ ಗಂಡನ ಮನೆಯವರು ನನ್ನ ಮಗಳ ಮ್ಯಾಲ ಕೈಗೆ ಏನಾದರೂ ಮಾಡಿದ್ರ? ಒಂದ್ ವೇಳೆ ಹಂಗೇನಾದ್ರೂ ಆಗಿದ್ರ ಆ ಮೂರು ಜನರ ರಕ್ತ ಕುಡಿತೀನಿ. ಆಗಾಗ ನನ್ನ ಮಗಳು ಹೇಳ್ತಾ ಇದ್ಲು, ಅಪ್ಪ ಅವ್ರು ನನಗೆ ಬಹಳ ತೊಂದರೆ ಕೊಡಾಕತ್ಯಾರ ಅಂತ. ಒಂದ್ ವೇಳೆ ತೊಂದರೆ ಕೊಟ್ಟದ್ದ ಕರೆ ಆದ್ರ ಹನಿಮ್ಯಾ ಶಾಂತ್ಯ ಪುಟ್ಟಿ. ಏನೋ ಕಾಳಿಂಗ ಇದು, ಹೆಸರಿಗೆ ತಕ್ಕಂಗ ಕಾಳಿಂಗ ಸರ್ಪನ ಆಗಿಯಲ್ಲೋ. ಕೃಷ್ಣ, ಈಗಲ ಕಾಲದಾಗ ಆಗಾಕ ಬೇಕು, ಇಲ್ಲಂದ್ರ ಬದುಕದು ಬಹಳ ಕಷ್ಟ ಐತಿ. ವರದಕ್ಷಿಣೆ ಸಲುವಾಗಿ ಬಾಯಿ ತಕ್ಕೊಂಡು ಕುಂತಿ ಗಂಡು ಕುಲಕ್ಕೆ ನಾಚಿಕೆನೆ ಇಲ್ಲ. ವರದಕ್ಷಿಣೆ ಬೇಡೋದಕ್ಕಿಂತ ಎಲ್ಲರ ಭಿಕ್ಷಾ ಬೇಡಿ ಬದುಕಬೇಕಲ್ಲ ಇವರು. ಭಿಕ್ಷೆ, ವರದಕ್ಷಿಣೆ, ಹೋಗ್ಲಿ ಬಿಡು. ಅಲ್ಲೇ ಕಾಳಿಂಗ, ನಿನ್ನ ಮಗಳ ಮದುವೆ ಆತನ? ಯಾರ ಮನೆಗೆ ಕೊಟ್ರಿ? ಹೊಸಳ್ಳಿ ಭೀಮಣ್ಣರ ಮಗ ಕೊಟ್ಟೆನೆ. ಕೃಷ್ಣ, ಈ ವರದಕ್ಷಿಣೆ ಸಲುವಾಗಿ ನನ್ನ ಮಗಳು ಬಾಳೆವ ಸುದ್ದಾಗವಲ್ದು. ಗೆಳೆಯ ಅಂತ ನಿನಗೊಂದು ಮಾತಾಡ್ತೀನಿ, ಇದ್ರ ಸಲುವಾಗಿ ಏನಾದರೂ ಸ್ವಲ್ಪ ಪ್ರಯತ್ನ ಮಾಡು, ನಿಮ್ಮ ಡಿಪಾರ್ಟ್ಮೆಂಟ್ನಿಂದ ಸಾಧ್ಯ ಐತಿದು. ಏನು ಮಾಡೋದು ಕಾಳಿಂಗ, ಇದ್ರಾಗ ಸಿಕ್ಕೊಂಡು ಸಾಯವರು ಬಡವರಪ್ಪ. ಇನ್ನ ದೊಡ್ಡ ದೊಡ್ಡ ಶ್ರೀಮಂತರಂತೂ ಲಕ್ಷಗಟ್ಟಲೆ ವರದಕ್ಷಿಣೆ ಕೊಟ್ಟು ತಮ್ಮ ಮಕ್ಕಳು ಮದುವೆ ಮಾಡ್ತಾರ.
ಇದನ್ನೇನಾರ ತಡೆಯಕ್ ನಾವು ಪ್ರಯತ್ನ ಪಟ್ರ ನಮ್ಮ ಪ್ರೆಸ್ಟೇಜ್ ಕೊಟ್ಟಿವಂತ ಮುಚ್ಚಿ ಹಾಕಿಬಿಡ್ತಾರ. ಕಾನೂನಂತೆ ಹೋದ್ರ ನೌಕರಿ ಕಳ್ಕೊಂಡು ಮನೆ ಹಾಕೊಂಡಿರ್ಬೇಕಾದಿತ್ತು ನಾವು. ಅಂದ್ರೆ ನಿಮ್ಮ ಕಣ್ಣೆದುರಿಗೆ ಅನ್ಯಾಯ ನಡೀತಾ ಇದ್ರು ನೋಡ್ತಾ ಸುಮ್ಮನೆ ಇರ್ತೀರಿ? ವರದಕ್ಷಿಣೆ ಸಲುವಾಗಿ ಎಷ್ಟು ಅನಾಹುತ ಆಗ್ತಾವನ್ನೋದು ನಿನಗೆ ಗೊತ್ತಿಲ್ಲ. ಇದ್ರ ಸಲುವಾಗಿ ನೀನು ಒಬ್ಬನರ ನಿನ್ನ ಪ್ರಾಣ ಪಣಕ್ಕಿಟ್ಟು ಹೋರಾಡ್ತೀನಿ ಅಂತ ನನಗೆ ಮಾತು ಕೊಡಲಿ. ನೀ ನನ್ನ ಗೆಳೆಯ ಅಂತ ಕೇಳಕ್ ಹತ್ತಿರಲಿ ಕೃಷ್ಣ. ನಿನ್ನ ಮಾತು ಕೇಳಿದ್ರೆ ಇದ್ದ ನೌಕರಿ ಕಳ್ಕೊಂಡು ಮನಿ ಹಿಡಿದು ಕೂಡಬೇಕಾಗತ್ತ ನಾವು? ಏನು ಹುಚ್ಚದಿಲೆ ಕಾಳಿಂಗ, ನೀನು ಮೊದಲ ನಾವು ಬದುಕಬೇಕು, ಆಮೇಲೆ ಮತ್ತೊಬ್ಬರು ಬದುಕಿನ ಬಗ್ಗೆ ವಿಚಾರ ಮಾಡಬೇಕು. ಕೃಷ್ಣ ಕೃಷ್ಣ ಕೃಷ್ಣ, ನಾ ತಿಳ್ಕೊಂಡಿದ್ದ ಬೇರೆ, ನಿನ್ ದಾರಿನ ಬೇರೆ. ಹಾಲು ಕೊಡೋ ಹಸುವಿಗೆ ಹೇಸಿಗೆ ತಿನ್ನೋ ಹಂದಿ ಗುಣ ಬಂದೈತಿ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ಹೋಗ್ ನಿನ್ನ ಸುಖ ನೀನ್ ಹೋಗ್, ಇದರ ಸಲುವಾಗಿ ನಾ ಹೋರಾಡ್ತೀನಿ, ಸಮಾಜಕ್ಕೂ ಸರ್ಕಾರಕ್ಕೂ ಎದುರಾಗಿ ನಿಲ್ತೀನಿ. ನನಗೆ ಜೇಲಾಗಲಿ ಗಲ್ಲಾಗಲಿ ರಕ್ತಪಾತವಾಗಲಿ, ಮುಂದಿಟ್ಟು ಹೆಜ್ಜೆ ಹಿಂದಿಡೋದು ನಮ್ಮ ಔಷಧಕ್ಕೆ ಗೊತ್ತಿಲ್ಲ. ಕೃಷ್ಣ ಇದರ ಸಲುವಾಗಿ ಇವತ್ತಿನಿಂದ ನಾನು ನಿನ್ನ ವೈರಿ ಅಂತ ತಿಳ್ಕೊಳ್ಳಲೆ. ಲೇ ಕಾಳಿಂಗ, ಅಧಿಕಾರಿಗಳನ್ನ ಎದುರು ಹಾಕೊಂಡು ನೀ ಬದುಕ್ತೀಯ, ಆಗಲಿ ಕಾಳಿಂಗ, ನಾ ಯಾರು ಅನ್ನೋದನ್ನು ಮುಂದೆ ತೋರಿಸ್ತೀನಿ. ಅವಿವೇಕ್ ನನ್ನ ಮಗನ, ನೀನು ಯಾರನ್ನ ನನಗೆ ಗೊತ್ತಿಲ್ಲ. ನೌಕರಿ ಸಿಕ್ಕ ಕೂಡಲೇ ದೊಡ್ಡ ಶಾಣ ಹೇಳಕ್ ಬಂದ ನನ್ನ ಮಗ. ಹಗಲೇ ಯಪ್ಪ ಕಾಳಿಂಗ, ದಾರಿ ಮ್ಯಾಗ ಒಬ್ಬನ ಬಡಬಡಿಸ್ತೀಯಲ್ಲೋ ಯಪ್ಪ, ನೀವು ಆದ ಕೆಲಸ ಏನಾಯ್ತು? ಆಗ್ಲಿಲ್ಲಪ್ಪ, ಇನ್ನು 15-20 ನಿಮಿಷ ಬಿಟ್ಟು ತಿಳಿಸ್ತೀವಿ ಅಂದ್ರು. ಅಲ್ಲಪ್ಪ, ಸುಧಾನ ನೀ ಕರ್ಕೊಂಡು ಬಂದ್ಯೋ ಇಲ್ಲ ಅವರ ಕಳಿಸೋದ್ರ? ಅದನ್ನ ನೀ ಕೇಳಬಾರ್ದು, ನಾ ಹೇಳಬಾರ್ದು. ಅಂದ್ರೆ ನನ್ನ ಮಗಳ ವಿಷಯ ನಾ ಕೇಳಬಾರ್ದ? ಸುಧಾ ಏನವ ಇದು ನಿಮ್ಮ ಅಜ್ಜ ಹೇಳುದು? ಏನಾತ ನೀನಾರ ಹೇಳವ? ಏನಂತ ಹೇಳಪ್ಪ, ಬದುಕಿ ಬಂದೀನಿ ಅಂತ ಹೇಳು, ಇಲ್ಲ ಸಾಯೋ ಪೂರ್ವದಾಗ ನಿನಗ ಒಂದ ಸಾರಿ ಮುಖ ತೋರ್ಸ್ ಹೋಗಕ್ ಬಂದೀನಪ್ಪ ಅಂತ ಹೇಳು. ಅಪ್ಪ ಅವ್ರಿಗೆ ಕೊಡ್ಬೇಕಾದ ವರದಕ್ಷಿಣೆ ಅದು ಒಂದು ನಿನ್ನ ಜೀವಕ್ಕೆ ಮುಳ್ಳಾತಲ್ವಾ? ಅದಕ್ಕ ಹೊಲ ಮಾರಕ್ ಹೋಗಿದ್ಯ, ಬೇಗ ಅವ್ರ ವರದಕ್ಷಿಣೆ ಹಣ ಮುಟ್ಟಿಸಿ ಋಣದಿಂದ ಮುಕ್ತ ಆಗ್ಬೇಕು ಅಂತ. ನಿನ್ನ ಗಂಡನ ಮನೆ ದಾರಿ ಸುರುಳಿತು ಮಾಡಿಕೊಡ್ಬೇಕಂದ್ರ ಆ ವಿಧಿ ಒಂದು ಎಷ್ಟು ಕಾಡಾಕತ್ತೈತಿವ. ಮತ್ತೇನಾರ ನಿನ್ನ ಹೊಡೆದು ಗಿಡದು ಮಾಡಿದ್ರೇನವ? ಹೊಡೆಯೋದ ಹೊಡೆಯೋದಷ್ಟೇ ಅಲ್ಲಪ್ಪ, ನಮ್ಮತ್ತಿ ನಮ್ ಭಾವ ಇಬ್ರು ಸೇರ್ಕೊಂಡು ಕಾದ ಕಬ್ಬಿಣದ ಸಲಾಕಿಯಿಂದ ಬರೆ ಕೊಟ್ಟರಪ್ಪ. ಸುಧಾ ನೋಡಪ್ಪ, ಇಲ್ಲಿ ನೋಡಪ್ಪ, ನನ್ನ ಕುತ್ತಿಗೆ ಕೈ ಕೊಟ್ಟು ಹೊರಗದಬ್ಬಿದ್ರು, ಕೈಯಾಗಿನ ಕೋಸ ಕಲ್ ಮೇಲೆ ಜಾರಿ ಬಿದ್ದಾಗ ಅಯ್ಯಪ್ಪ ಅಂತ ಚೀರ್ದೆ. ಆದ್ರ ನನ್ನ ಕೂಗ ಕೇಳಕ್ಕ ಅಲ್ಲಿ ಯಾರದಾರಪ್ಪ? ಯಾರು ಇಲ್ಲ. ನನ್ನ ಗಂಡ ಹೇಳ್ದೆ, ಸ್ವಾಮಿ ಮಳಿ ಬರಕತ್ತೈತಿ, ಇವತ್ತು ಒಂದ್ ರಾತ್ರಿ ದನದ ಹಕ್ಕಿಯಾಗ ಮಲಗಿ ಬೆಳಗಾದ ಕೂಡಲೇ ಹೊರಟು ಹೋಗ್ತೀನಿ ಅಂದೆ. ಆದ್ರ ನನ್ನ ಕೈ ಹಿಡಿದ ಗಂಡ ಬೇದಿಯಾಗ ನನ್ನ ದರ 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 ಅಂತ ಹೇಳಿಕೊಂಡು ಬಂದು ನಮ್ಮನೆ ಮುಂದೆ ಬಿಟ್ಟು ಹೋದಪ್ಪ. ಬಿಟ್ಟು ಹೋದ ಕೇಳಿದಿನಪ್ಪ ನಿನ್ನ ಮೊಮ್ಮಗಳ ಕಥಿನ? ಲೇ ಪುಟ್ಟಿ ಶಾಂತ್ಯ, ನನ್ನ ಮಗಳ ಮೇಲೆ ಕೈ ಮಾಡಕ್ ನೀವ್ಯಾರ್ಲೆ? ಬರಿ ಹಾಕಿ ಶಿಕ್ಷಾ ಕೊಡಕ್ ನೀವ್ಯಾರ್ಲೆ? ಆದ್ರ ಕೊಟ್ಟಿದವ್ರ ಅಪ್ಪ, ನಿನ್ ಕೈ ಮುಗಿದು ಕೇಳ್ಕೊಂತೀನಿ, ಆತ್ರ ಪಡ್ಬೇಡಪ್ಪ. ಸುಧಾ ಇನ್ನ ನೀ ಏನು ಹೇಳ್ಕೊಡ್ದು, ಇದ್ರ ಸಲುವಾಗಿ ನನ್ನ ಪ್ರಾಣ ಹೋಗ್ಬೇಕು ಒಂದು, ಇಲ್ಲ ಅವರಿಬ್ರು ನನ್ನ ಕೈಯಾಗಿ ಸಾಯ್ಬೇಕು ಒಂದು, ಎರಡರಾಗ ಒಂದ್ ತೀರ್ಮಾನ ಆಗೇ ಹೋಗ್ಲಿ. ಅಪ್ಪ ನಡಿ ಅವ್ರ ಮನೆಗೆ ಹೋಗು. ಯಪ್ಪ ಬ್ಯಾಡೋ ಯಪ್ಪ, ನೀನ್ ಅವ್ರ ಮನೆಗೆ ಹೋಗುದಾದ್ರ ನನ್ ಕೊಂದು ಹೋಗು. ಅಪ್ಪ ಬ್ಯಾಡಪ್ಪ, ಇದೊಂದ್ಸಲ ನಾ ಹೋಗಿ ಬರ್ತೀನಿ, ನನ್ನ ಮಾತಿಗೆ ಬೆಲೆ ಕೊಟ್ರು ಸರಿ, ಇಲ್ದಿದ್ರ ಮುಂದೆ ನಿನ್ನ ತಿಳಿದಂಗ ಮಾಡುವಂತಿ. ಅಪ್ಪ ಹಂಗಾದ್ರೆ ಈಗ ನಮ್ಮ ಮನೆಗೆ ಹೋಗೋದು ಬೇಡ, ಅವ್ರ ಮನೆಗೆ ಹೋಗೋಣ. ನೀವೊಬ್ಬನ ಒಳಗೆ ಹೋಗಿ ವಿಚಾರ ಮಾಡು, ನಾ ಹೊರಗೆ ನಿಂತಿರ್ತೀನಿ. ನಾವು ಮಾಡಿದ್ದು ತಪ್ಪಾತು ಅಂತ ನಿನ್ನ ಕಾಲು ಹಿಡಿದು ಕ್ಷಮೆ ಕೇಳಬೇಕು ಒಂದು, ಇಲ್ಲ ಅವರಿಬ್ರು ನನ್ನ ಕೈಯಾಗಿ ಸಾಯ್ಬೇಕು ಒಂದು. ನಡಿ ಅವ್ರ ಮನೆಗೆ ಹೋಗೋಣ. ನಡಿಯವ. ಲೇ ಶಾಂತು, ಆಕಿನ ತವ್ರ ಮನೆಗೆ ಬಿಡಕ್ ಹೋದವ ನಿನ್ ತಮ್ಮ ಹನುಮಂತ ಇನ್ನೂ ಬರ್ಲೇ ಇಲ್ಲಲ್ಲೋ. ಆ ದರಿದ್ರ ರಂಡಿ ತಂದಿ ಕಾಳಿಂಗ ಸಾಮಾನ್ಯದವ ಅಲ್ಲಪ್ಪ, ಏನ್ ಮಾಡಕ್ಕೂ ಹೇಸುದಿಲ್ಲ. ಲೇ ಅವ್ರ ಮನೆ ತನಕ ಹೋಗಿ ನೋಡ್ ಬರ್ತೀಯನು. ಅವಾಗ ಯಾಕೆ ಹೆದರ್ತೀಯವ್ವ ನೀನು? ಯವ್ವ
ನಾನು ಮದುವೆ ಆದ ಕೂಡಲೇ ನಮ್ಮ ಮಾವ ಎಮ್ ಎಲ್ ಎ ಹೇಳಿ ಅವನ್ನ ಕೊಲೆ ಮಾಡಿಸ್ಬಿಡ್ತೀನಿ. ಹುಲಿ ಹುಲಿ ಅಂತ ನಮ್ಮ ಮಾವ ಬೆನ್ನಿಂದಿದ್ದಾಗ ನೀ ಎದಕ್ಕೂ ಹೆದರ್ಬೇಡ. ತಮ್ಮ ಶಾಂತು, ಅವನ್ನ ಕೊಲೆ ಮಾಡಿಸೋದಕ್ಕಿಂತ ನಿನ್ ತಮ್ಮನ ಹೆಂಡತಿ ಸುಧಾನ್ನೇ ಕೊಲೆ ಮಾಡಿಸ್ಬಿಡು. ಅಂದ್ರ ಹನುಮಂತ್ಗೆ ಇನ್ನೊಬ್ಬ ಶ್ರೀಮಂತ ಹುಡುಗಿನ ನೋಡಿ ಮದುವೆ ಮಾಡಕ್ಕೂ ಬರ್ತತಿ. ನಿನ್ ಹೆಂಡತಿ ಮನೆಯವರು ಶ್ರೀಮಂತರು, ನಿಮ್ ತಮ್ಮನ ಹೆಂಡತಿ ಮನೆಯವರು ಶ್ರೀಮಂತರ ಆದ್ರ ಹೌದಣ್ಣ. ಅವು ಹೇಳ್ದಂಗೆ ಶ್ರೀಮಂತರ ಮನೆ ಹುಡುಗಿನ ಹುಡುಕಿ ನನಗೂ ಮದುವೆ ಮಾಡ್ಬಿಡಪ್ಪ. ಬಂದೆಪ್ಪ ಬಾ. ಹೌದಲೆ ಹೌದಲೆ, ಮೊದಲು ನಿನ್ ಹೆಂಡತಿನ ಏನ್ ಮಾಡುದು ಅದನ್ನ ಹೇಳದೆ ಅದನ್ ನನಗ ಬಿಡ್ರಿ, ನಾನ್ ಆಕಿನ ಮುಗಿಸ್ತೇನ. ಯಾರಾದ್ರೂ ಕೇಳಿದ್ರ ಆಕಿಗ ರೋಗ ಇತ್ತು ತಡ್ಕೊಳ್ಳಾರ್ದ ಸತ್ಲು ಅಂತ ಹೇಳ್ತಾನ. ಯವ್ವ ನಮ್ ಮಾವ ವಿಶಾಲನ್ ತಂದಿ ಎಮ್ ಎಲ್ ಎ ಸಾಹೇಬರ ಮುಂದ ಆ ಕಾಳಿಂಗನಪ್ಪ ನಮ್ಮ ಮನೆತನ ಅಂತ ಅದ್ದು ಇಂತ ಅದ್ದು ಅಂತ ಏನೇನು ಹೇಳ್ಯಾನಂತ. ಅಯ್ಯ ಅವ್ನ ಹರ್ಕಲ ಗಡ್ಡಕ್ಕೆ ಬೆಂಕಿ ಹತ್ತಿ ಸಾಯ್ಲಿ. ಯಪ್ಪ ಶಾಂತು, ಏನಬ್ಬೆ ಯಾರು ಮುಗಿಸೋನು ಬಿಡೋನು, ಆದ್ರೆ ಮೊದಲು ಈ ಮುದಿಯನ್ನು ಮುಗಿಸೋನು. ನಮಗ್ ಸಿಗೋ ಆಸ್ತಿಗೆಲ್ಲ ಕಲ್ ಹಾಕಕ್ ಹತ್ತಾನಿವ. ಒಟ್ಟ ನೀ ಯಾರ್ಯಾರನ್ನಾರ ಕೊಲೆ ಮಾಡ್ಬೇಕಂತಿದ್ದಿ ನನಗೊಂದ್ ಲಿಸ್ಟ್ ಕೊಟ್ಬಿಡು, ಹಾಗಲೆಲ್ಲ ನನ್ ತಲೆ ಕೆಡಿಸ್ಬೇಡ. ಏನಬ್ಬೆ ನೀನು ಮೊದಲು ಇವನು ಹೆಂಡತಿದೊಂದು ಬಗೆಹರಿಸೋಣ ಅಂದ್ರ ಸಿಟ್ಟು ಮಾಡ್ಕೊಳಕ್ ಹೋಗ್ಬೇಡೋ ಶಾಂತು, ಸಿಟ್ಟು ಮಾಡ್ಕೋಬೇಡೋ. ಶಾಂತು ಮರ್ತಿದ್ದೆ, ಸುಧಾ ಮತ್ತೆ ನಮ್ಮ ಈ ಎಮ್ ಎಲ್ ಆರ್ ಮಗಳು ವಿಶಾಲ ಇಬ್ರು ಬಾಳ ಗೆಳ್ತಾರಂತಪ್ಪ. ಈ ಹಾದ್ರಿಗಿತ್ತಿ ಆಕೆ ತಲೆಯಾಗಿ ಏನಾರ ತುಂಬಿ ನಿನ್ನ ಮದ್ವೆ ಮೂರಾ ಬಟ್ಟಿ ಮಾಡಿಗಿಡಾಳು. ಈಕ್ ಏನೇ ಹೇಳಿದ್ರು ವಿಶಾಲ ನನ್ನ ಮ್ಯಾಲಿಟ್ಟ ಪ್ರೀತಿ ಹಾಳು ಮಾಡಕ ಆ ಬ್ರಾಹ್ಮಣ ಕೈಲೂ ಸಾಧ್ಯ ಇಲ್ಲ. ಅದು ಅಲ್ದ ವಿಶಾಲ್ ಅಂತ ಅಂದಿ ವಯಸ್ಸಾದವರು ಇವತ್ ನಾಳೆ ಸಾಯಂಗ್ ಆಗ್ಯಾರ. ಆಮೇಲೆ ಅವರೆಲ್ಲ ಆಸ್ತಿಗೂ ನಾನೇ ರಾಜ, ವಿಶಾಲ್ನ ರಾಣಿ. ಮತ್ ನಾನು ನೀನು ರಾಜನ್ ತಾಯಿ ರಾಣಿ ಅತ್ತಿ. ಏ ಶಾಂತು, ನನ್ ತಲೆಯಾಗ ಒಂದು ಚಲೋ ಐಡಿಯಾ ಬಂದತಿ. ಬಂದ್ರೆ ಬರ್ಬೇಕು ನಿಂತರೆ. ನಿನ್ನ ಮದುವೆ ಆದ ಕೂಡ್ಲೇ ನಿಮ್ಮ ಮಾವ ಎಮ್ ಎಲ್ ಎನೆ ಮುಗಿಸಿಬಿಟ್ರೆ ಹ್ಯಾಂಗ? ಇದು ದೊಡ್ಡ ಪ್ಲಾನ್ ರಪ್ಪ ಇದು. ವಿಚಾರ ಮಾಡಿದ್ರಾತು. ಯಪ್ಪ ನೀನ್ ರಾತ್ರಿ ನಿನ್ ಹೆಂಡತಿ ಮನೆಗೆ ಮಕ್ಕೊಂಡಿದ್ದೇನಾ? ಅವ್ರಪ್ಪ ಕಾಳಿಂಗ ಇದ್ನೇನ? ಅವ್ರಪ್ಪ ಊರಾಗ ಇರ್ಲಿಲ್ಲವ, ಯಾವ್ದ ಊರಿಗೆ ಹೋಗಿದ್ದ. ನಾನು ಆಕಿನ ಅವ್ರ ಮನೆ ಬಾಗಲ್ದಾಗ ಬಿಟ್ಟು ಬಂದೆ. ಹೌದಪ್ಪ, ನೀ ಬರ್ಲಾರ್ದಕ್ಕ ನನಗೆ ಹೆದರಿಕೆನೆ ಆಗಿತ್ತು. ಯಾಕಂದ್ರ ಆ ಕಾಳಿಂಗ ಬಾಳ ಕೆಟ್ಟವ ನೋಡು. ಕೇಳ್ತೀನದನ್ನ ಅಲ್ಲವೇ, ಅವ ಒಂದ್ ವೇಳೆ ಮನೆ ಆಗಿದ್ದಿದ್ರೆ ನಾ ಎಲ್ಲಿ ಇಲ್ಲಿಗೆ ಬರ್ತಿದ್ದೆ, ನೀನು ನನ್ನ ಮಕ್ಕ ಎಲ್ಲಿ ನೋಡ್ತಿದ್ದೆ? ಯವ ಯಾಕೋ ನಾನು ಎದೆಯಾಗ ಗಡಗಡ ಅನ್ನಕತ್ತಿದ್ದೆ. ಅಲ್ಲ ಹೋಗಿ ವಾಪಸ್ ಕರ್ಕೊ ಬಂದ್ಬಿಡ್ಲೆ ನನ್ನ ಹೆಂಡ್ತಿನ ತಗ. ಮುಚ್ಚಲೆ ಬಾಯಿ, ಹೆಂಡ್ತಿ ಕರ್ಕೊಂಡು ಬರ್ತಾನಂತ ಹೆಂಡ್ತಿನ. ಯವ ಇವಾಗ ಹಣ ಬೇಕಾಗಿಲ್ಲ, ಹೆಂಡ್ತಿ ಬೇಕಾಗಲ್ಲ ಹೆಂಡ್ತಿ. ಹಂಗಲ್ಲೋ ಅಣ್ಣ, ಅವ್ರಪ್ಪ ದೊಡ್ಡ ಜನಬಲ ಇದ್ದವವ, ಇನ್ನು ಅದ್ರ ಮುಂದೆ ನಿನ್ನ ಹಣಬಲ ಏನ್ ಮಾಡಿತ್ತು ಅಂತ. ಅಯ್ಯೋ ಅಪ್ಪ ಸುಮ್ಮನರಾಗ್ರು, ಅಲ್ಲಿ ನೋಡ್ರಿ ನೋಡಿದ್ರೆ ಮುದುಡಿಯ ಮತ್ ಬರಾಕತ್ತಾನ. ಹಿಂದ ಸುಧಾನು ಅದಾಳ ಲೇ ಹನುಮ್ಯ, ಆಕೆ ಹಿಂದ ಕಾಳಿಂಗ ಅದನ್ನ ನೋಡೋ ಅಪ್ಪ. ಇಲ್ವೇ ಅವ್ರಿಬ್ರು ಬರಾಕತ್ತಾರ. ಪುಟ್ಟವ ಬಾರಪ್ಪ ಬಾ. ಆರಾಮದೇನು ಶಾಂತು? ನಿಮ್ ಬೀಗರು ಬಂದಾರ, ಕೈ ಕಾಲು ತೊಳ್ಕೊಳಕ ನೀರು ಕೊಡು, ಕಂಬಳಿ ಹಾಸು, ಕುತ್ಕೊಳ್ಳಿ ಕುತ್ಕೊಳ್ರಿ ಅಪ್ಪ ಕುತ್ಕೊಳ್ರಿ. ಏಯ್ ಹಳಮಗ ಮುದುವಾ, ಈ ಪೀಡಿನ ಮತ್ತೆ ಕರ್ಕೊಂಡು ಬಂದ್ಯೋ? ನನ್ನ ಮನೆ ಅಂದ್ರ ಶನಿದೇವ್ರ ದೇವಸ್ಥಾನ ಅಂತ ತಿಳ್ಕೊಂಡೇನ? ಪುಟ್ಟವ್ವ ನೀನು ಒಂದು ಹೆಣ್ಣು ಅಂತ ಮರ್ತು ನನ್ನ ಮೊಮ್ಮಗಳಿಗೆ ಈ ಶಿಕ್ಷೆ ಕೊಟ್ಟಿರಲ್ಲ, ಇದು ಮನುಷ್ಯತ್ವ ಇದ್ದವ್ರು ಮಾಡೋ ಕೆಲಸನ? ಶಾಂತು ನೀ ಓದ್ದವ, ನೀನು ಇಂಥ ಕೆಲಸ ಮಾಡುದ? ನನ್ನೇನು ಕೇಳ್ತಿ, ಅಲ್ಲೇ ಮಾಡ್ಕೊಂಡು ಗಂಡ ನಿಂತಾನ ಅವನ್ನ ಕೇಳು. ಮಾತಿಗೆ ತಪ್ಪಿದ ಮುಟ್ಟಾಳ್ರು ಮಹಾ ಮೋಸಗಾರರು ಅಂತ ಅಷ್ಟೇ ಹೇಳಬಲ್ಲೆ. ಸುಳ್ಳು ಮೋಸ ವಂಚನೆ ಅನ್ನೋದು ಇವ್ರ ಮನೆಯಿಂದಾನ ಹರಿದು ಹೋಗಿ ಕರ್ನಾಟಕ ತುಂಬಾ ಹಬ್ಬೈತೆಪ್ಪ. ಲೇ ಹಾದ್ರಗಿತ್ತಿ ಪುಟ್ಟಿ, ಹರಿಶ್ಚಂದ್ರ ನಿಮ್ಮ ಮನೆಯಾಗ ಸತ್ತಾನಲ್ಲ, ಸತ್ಯ ಧರ್ಮ ನ್ಯಾಯ ನೀತಿ ಅನ್ನೋದು ನಿಮ್ ಮನೆಯಾಗ ಹುಟ್ಟಿತಲ್ಲ. ಲೇ ಭೋಸುಡಿ, ಇಂಥ ಕೆಲಸ ಮಾಡಕ್ ನಾಚಿಗೆ ಬರಲ್ಲ ನಿನಗ? ಅಪ್ಪ ಏನಪ್ಪ ಇದು, ಅಜ್ಜ ಎಲ್ಲ ಬಗೆಹರಿಸ್ತೀನಿ ಅಂತ ಹೇಳಾನೆ ಹೌದಲ್ಲೋ. ಸ್ವಲ್ಪ ಸುಮ್ಮನಿದ್ ಬಿಡಪ್ಪ, ನಾನು ಮುಂದಾದ್ರೂ ಈ ಮನೆಯಾಗ ಬಾಳಿ ಬೆಳಕು ಕಾಣ್ಬೇಕಾದಕ್ಕೆ. ದ್ವೇಷ ವೈಷಮ್ಯ ನಮಗ ಸರಿಯಲ್ಲಪ್ಪ, ಸುಮ್ಮನಿದ್ ಬಿಡಪ್ಪ. ಸುಧಾ ಹೆಂಗ್ ಸುಮ್ಕಿರ್ಲಿವ, ನಿನ್ನ ಪರಿಸ್ಥಿತಿ ನೋಡಿದ್ರ ಈ ಮೂರು ಜನರನ್ನ ಕಡದ ಹೆಡಗಿ ತುಂಬಲ ಅನ್ಸತ್ತ. ನಿನ್ನ ಬೆನ್ನ ಮ್ಯಾಗ ಬರೀ ಹಾಕಿ ಸುಟ್ಟಾರಲ್ಲ, ಇದು ಅನ್ನ ತಿನ್ನವ್ರು ಮಾಡೋ ಕೆಲ್ಸನ? ಇವ್ರ ಮನೆಗೆ ಮಗಳು ಕೊಡೋದು ಬೇಡ,
ಈ ಜಗಳ ಗಂಟಿ ಪುಟ್ಟಿ ಸಾಮಾನ್ಯದಕ್ಕೆಲ್ಲ ಅಂತ ಬಡ್ಕೊಂಡ. ದೂರದ ಸಂಬಂಧಿಕರು ನಿನ್ನ ಮಗಳು ಸುಖವಾಗಿರ್ತಾಳಂತ ನಿನ್ನ ಅಜ್ಜಾರನ ತಲೆ ತುಂಬಿ ಮಾಡಿಟ್ಟು ಕುಂತ. ನೋಡಪ್ಪ ನೋಡು, ನಿನ್ನ ಮೊಮ್ಮಗಳು ಹೆಂಗ ಸುಖವಾಗಿದ್ದಾಳ ಕಣ್ ತುಂಬ ನೋಡು. ಇದು ಯಾರು ಮಾಡ್ಕೊಂಡದ್ದು? ಮತ್ತೊಬ್ಬರ ಮನೆಯಾಗ ಮಾತಾಡುವಾಗ ಬಾಯಿ ಬಿಗಿ ಹಿಡ್ಕೊಂಡು ಮಾತಾಡಕ್ ಕಲಿ ಅಂತ ಎಚ್ಚರಿಕೆ ಕೊಡಕ್ ಹತ್ತೀನಿ. ನನಗ ಎಚ್ಚರಿಕೆ ಕೊಡ್ತೀನಲ್ಲೇ ಹಲಕಟ್ಟೆ ಸುಳ್ಯ ಮಗನ. ನನಗ ಸುಳ್ಯ ಕತ್ಯಾನಲ್ಲೋ, ಅದನ್ನ ಕೇಳಿಸ್ಕೊಂಡು ಸುಮ್ ನಿಂತಿರಲ್ಲೋ ಜೋಕು ಮಾರ್ಗೋಳ್ರ. ಸುಮ್ನಿರಮ್ಮ ಸ್ವಲ್ಪ. ಲೇ ಪುಟ್ಟಿ, ನೀ ಅಂತಿಂತ ಸುಳ್ಯಲ್ಲ, ಇಡೀ ಊರಿಗೆ ಸುಳಿ. ನಿನ್ನಂತ ಸುಳಿ ಹೊಟ್ಟೆ ಹುಟ್ಟಿದ ಈ ಹೇಳ್ತಿ ಮನಿ ಹೇಳ್ತಿನ್ನ ಸುಳ್ಯ ಮಕ್ಕಳದಾರಲ್ಲ, ಇವ್ರಿಗೆ ಒಳ್ಳೆ ಬುದ್ಧಿವಾಂದ್ರೆ ಎಲ್ಲಿಂದ ಬರಬೇಕು? ಇನ್ನು ಒಳ್ಳೆ ತಾಯಿ ಹೊಟ್ಟ್ಯಾಗ ಹುಟ್ಟಿದ್ರ ಒಳ್ಳೆ ಗುಣ ಬರ್ತಿತ್ತು. ಲೇ ಪುಟ್ಟಿ, ನಿನ್ನ ಸಲುವಾಗಿ ಊರಿಗೆ ಬೆಂಕಿ ಬಿತ್ತು, ಮಾಡಿಕೊಂಡ ಗಂಡಗೆ ವಿಷ ಹಾಕಿ ಕೊಂದಿ. ಇದನ್ನೆಲ್ಲ ಯಾಕೆ ಮುಚ್ಕೊಂಡ್ವಿ? ದೂರದ ಸಂಬಂಧಿಗಳು ಇಂದಿಲ್ಲ ನಾಳೆ ಬುದ್ಧಿ ಬಂದಿತ್ತು ಅಂತ. ಕಾಳಿಂಗ, ಹಿರಿಯರಿಗೆ ಹಂಗೆಲ್ಲ ಮಾತಾಡಬಾರ್ದಪ್ಪ. ಸುಮ್ ಕಿರಪ್ಪ, ಈ ಕಿರಿಯಕ್ಕೆ, ಈ ಮುದಿರೆಂಡ್ ಹಿರಿಯಕ್ಕೆ, ಈ ಕಿರಿಯಕ್ಕೆ ಆಗಿದ್ರ ತಾನು ಒಂದು ಹೆಣ್ಣು ಅಂತ ತಿಳ್ಕೊಂಡಿದ್ರ ನನ್ನ ಮಗಳಿಗೆ ಇಂಥ ಶಿಕ್ಷೆ ಕೊಡ್ತಿದ್ದಿಲ್ಲ. ಲೇ ಮಗನ ಶಾಂತ್ಯ, ನೀ ಓದ್ಕೊಂಡವಲ್ಲೇ, ನೀ ಕಲ್ತ ಸಾಲಾಗಿ ಇದನ್ನ ಕಲಿಸ್ಯಾರಲ್ಲೇ, ವರದಕ್ಷಿಣೆ ತರಲಿಲ್ಲ ಅಂದ್ರ ಹೆಂಡರಿಗೆ ಬರೀ ಹಾಕ್ರಿ, ವಿಷ ಕೊಟ್ಟು ಕೊಳ್ರಿ ಅಂತ. ಅಲ್ಲಲ್ಲಿ ನೀ ಯಾರಲ್ಲ ನನ್ನ ಮಗಳ ಮ್ಯಾಗ ಕೈ ಮಾಡಕ? ಇನ್ನು ನೀನು ಸೇಡಿದ್ರ ನನ್ನ ಮ್ಯಾಗ ತೀರಿಸ್ಕೋಬೇಕಾಗಿತ್ತಲೇ. ಇನ್ನು ಸ್ವಲ್ಪ ದಿವಸದಾಗ ನಿಮ್ಮ ದುಡ್ಡು ತಂದು ಕೊಡ್ತೇವೆ ಅಂತ ತಂದೆ ಮಗ ಕೂಡ ಹೇಳ್ಕೊಂಡಿದ್ವಲ್ಲೇ, ಆದ್ರೂ ಈ ಶಿಕ್ಷೆ ಕೊಟ್ಟಿಲ್ಲ ನನ್ನ ಮಗಳಿಗೆ. ಇನ್ನು ಮ್ಯಾಲೆ ನಿಮಗೆ ದುಡ್ಡು ಕೊಡೋದಿಲ್ಲ. ಏನ್ ಮಾಡ್ತೀರೋ ಮಾಡಿ, ನಾನು ಗಟ್ಟಿಯಾಗಿ ನನ್ನ ಮಗಳ ಕರ್ಕೊಂಡು ಬಂದರಿ. ದುಡ್ಡು ಕೊಡೋದಾಗದೆ ಹೋದ್ರೆ ನಿನ್ನ ಮಗಳ ಕೂಡ ಬಾಳೆ ಮಾಡೋ ಇಷ್ಟ ನನಗೂ ಇಲ್ಲ. ಇವತ್ತ ಡೈವರ್ಸ್ ಕೊಡ್ತೀನಿ, ಕರ್ಕೊಂಡು ಹೋಗಾಕಿನ. ಡೈವರ್ಸ್ ಕೊಡ್ತೀಯ? ಡೈವರ್ಸ್ ಹೆಂಡತಿ ಸಾಕಾಗಲಾರ್ದ ಹೇಳಿ ಸುಳ್ಯ ಮಕ್ಕಳು ಡೈವರ್ಸ್ ಕೊಡ್ತಾರಲ್ಲೇ, ಒಂದ್ ವೇಳೆ ನನ್ನ ಮಗಳದ್ದು ಏನಾದ್ರು ತಪ್ಪಿದ್ರೆ ಹೇಳು, ನಿಮ್ ಮುಂದ ಕರೆದು ಹೆಡಿಗೆ ತುಂಬಿಕೊಂಡು ಮನೆಗೆ ತಗೊಂಡು ಹೋಗ್ತೇನೆ. ಹೆಣ್ಣು ಯಾವ ಮನೆಯಾಗೂ ಕಣ್ಣೀರು ಹಾಕಬಾರ್ದಲೆ. ಹೆಣ್ಣು ಶಿವನ ಉರಿಗಣ್ಣಿದ್ದಂಗ, ಏನೇ ಜಗಳ ಬಂದ್ರು ಶಾಂತಿಯಿಂದ ನಮ್ಮ ನಮ್ಮೊಳಗ ಬಗೆಹರಿಸ್ಕೊಳ್ಳೋದು ಬಿಟ್ಟು ವರದಕ್ಷಿಣೆ ತರಲಿಲ್ಲ ಅಂತ ಚಿತ್ರಹಿಂಸೆ ಕೊಟ್ಟಿಲ್ಲ ನನ್ನ ಮಗಳಿಗೆ. ಇಲ್ಲಡು, ನಿಮಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತೀನಿ, ಇದನ್ನ ಇಲ್ಲಿಗೆ ಮುಗಿಸಿ ನನ್ನ ಮಗಳ ನಿನ್ನ ಮೇಲೆ ಚಂದಾಗಿ ನಡೆಸ್ಕೊಂಡ್ರಿ, ಚಲೋ ಆತು. ಇಲ್ಲಂದ್ರೆ ನಿಮ್ ಮೂವರನ್ನು ಇಂಚಿಂಚ್ ಕಳೆದು ಹೊಳಿ ಕಾಣಿಸ್ತಾನೆ. ನೋಡು ಬರ್ಲೆ, ನನ್ನ ಮಗಳಿಗೆ ಬೆನ್ನಿಗೆ ನೀವು ಬರಿ ಹಾಕಿದ್ದು ನೋಡು ಬರ್ಲೆ. ಅಪ್ಪ, ಇದನ್ನ ನಾನು ಪಡ್ಕೊಂಡು ಬಂದಿದ್ದಪ್ಪ. ಜೀವನದುದ್ದಕ್ಕೂ ದುರಂತ ಯಾತನೇನೆ ಅನುಭವಿಸಿ ಕ್ಷಣ ಕ್ಷಣಕ್ಕೂ ನೋವು ನುಡ್ತಾ ಸಾಯ್ಬೇಕಂತ ಆ ವಿಧಿ ನನ್ನ ಹಣೆಯಾಗ ಬರ್ದಿರ್ಬೇಕಾದ್ರ ಅದನ್ನ ತಪ್ಪಿಸಕ ನಿನ್ನಿಂದಲ್ಲ ಯಾರಿಂದನೂ ಸಾಧ್ಯ ಇಲ್ಲಪ್ಪ. ನೀನೀಗ ಇವ್ರನ್ನ ಕೊಂದ್ರ ನಿನ್ನ ಮಗಳ ಮಾಂಗಲ್ಯ ನೀನ ಹರಿದಂಗ ಆಕೇತಿ. ಅಷ್ಟೇ ವಿನಃ ನಾನು ಸುಖದಿಂದ ಬಾಳ್ವೆ ಮಾಡಕ್ ಸಾಧ್ಯ ಇಲ್ಲಪ್ಪ. ನಿನ್ನ ಮಗಳು ಬಾಳ ಹಾಳಾಗ್ಬೇಕು ಅನ್ನೋದನ್ನ ನೋಡೋದೇ ನಿನ್ನ ಇಚ್ಛೆ ಆಗಿದ್ರ ಬಾರಪ್ಪ, ತಗೋ ನಿನ್ನ ಕೈಯಾರೆ ನನ್ನ ಮಾಂಗಲ್ಯ ಹರಿದು ಬಿಡಪ್ಪ, ಹರಿದು ಬಿಡು. ಸುಧಾ ಸುಧಾ, ನಾ ನಿನ್ನ ಮಾಂಗಲ್ಯ ಹರಿದು ಹಾಕಿ ಅದಕ್ಕಂತ ಪ್ರೀತಿಯಿಂದ ಬೆಳೆಸಿದ್ದೆ ನಿನ್ನ. ಇರೋ ಒಬ್ಬ ಮಗಳು ಸುಖವಾಗಿರ್ಲಿ ಅಂತ ಇಂಥ ಕಟ್ಟಗರು ಮನೆಗೆ ದಬ್ಬಿನ್ಯವ ನಿನ್ನ. ನಿನ್ನ ತಾಯಿ ಪುಣ್ಯವಂತಿ, ಪುಣ್ಯವಂತಿ. ಇದೆಲ್ಲ ಗೋಳು ನೋಡಬಾರ್ದು ಅಂತ ಮುತ್ತೈದಿ ಸಾವಿತ್ರಿ ಆಗಿ ಕಣ್ಣು ಮುಚ್ಕೊಂಡ್ಲು. ಆದ್ರ ಇಂಥ ನರಕ ನೋಡೋದಕ್ಕ ದೇವ್ರು ನನ್ನಿನ್ನು ಬದುಕಿಸ್ಯಾನವ, ಬದುಕಿಸ್ಯಾನ. ಹಂಗೆಲ್ಲ ಮಾತಾಡ್ಬೇಡಪ್ಪ ಎತ್ತಿ, ಹಿಂದಾದದನ್ನೆಲ್ಲ ಮರ್ತು ಬಿಡ್ರಿ. ನಮ್ ತಂದೆ ಆಡಿದ ಮಾತನ್ನ ಮನಸ್ಸಿಗೆ ಹಚ್ಕೋಬೇಡ್ರಿ. ನಿಮ್ ಕಾಲ್ ಹಿಡಿದು ಕೇಳ್ಕೊಂತೀನಿ, ಇನ್ನು ಸ್ವಲ್ಪ ದಿವಸದಾಗ ಖಂಡಿತ ನಿಮ್ ಹಣ ತಂದು ಮುಟ್ಟಿಸ್ತಾರ ನಮ್ ತಂದೆ. ಈ ಜಗಳ ಇಲ್ಲಿಗೆ ನಿಲ್ಲಿಸ್ಬಿಡ್ರಿ. ಅಪ್ಪ ಯಜ್ಜ, ನೀವಿನ್ ಮನೆಗ್ ಹೋಗ್ರಿ, ನಾನಿಲ್ಲ ಇರ್ತೀನಿ, ನೀವ್ ಮನೆಗ್ ಹೋಗ್ರಪ್ಪ. ಏಯ್ ನಿಂದ್ರ, ಎಲ್ಲಿಗ್ ಹೊಂಟಿ? ಇಷ್ಟು ದಿವಸ ನಿಮ್ ಅಪ್ಪಂದು ನಿಮ್ ಅಜ್ಜಂದು ನಾಟಕ ಮುಗೀತು, ಈಗ ನಿನ್ ದೊಡ್ಡಾಟ ಶುರುವಾತೇನ? ನಿಮ್ಮಪ್ಪ ನಮಗಂತಾನ ಹಾದ್ರಿಗಿತ್ತು ಸೂಳೆ ಮಕ್ಕಳು ಅಂತ? ಈಗ ನೀನ ಹೇಳು, ಮಾತಿಗೆ ತಪ್ಪಿದ ನಿಮ್ಮಪ್ಪ ಸೂಳೆ ಮಗನು, ಅಂಥವನು ಹೊಟ್ಟೆಯಾಗ ಹುಟ್ಟದ ನೀ ಸೂಳೆ ಮಗಳು ಅಂತ? ಏ ಪುಟ್ಟಿ, ನನ್ನ ಮಗಳಿಗೆ ಸೂಳೆ ಮಗಳು ಅಂತೇಳಲೇ? ಹಲಕಾರಂಡಿ ಪುಟ್ಟಿ, ನನ್ನ ಮಗಳಿಗೆ ಬಾಯಾಗ ಅರಿವೆ ತುರುಕಿ ಆಕಿ ಬೆನ್ನ ಮ್ಯಾಗ ಬರಿ ಹಾಕ ಮುಂದ ಆಕಿನೂ ಹಿಂಗ ಹತ್ತಿರ್ಬೇಕಲ್ಲ. ಲೇ ಮಗನ ಶಾಂತ್ಯ,
ನನ್ನ ಮಗಳಿಗೆ ಬಾರ್ಕೊಲ್ಲೆ ಹೊಡೆದದ್ದು ನೋಡಲೆ ಕತ್ತು ಹುಟ್ಟಿದ ಸುಳೆ ಮಗನ ಲೇ ಭೋಸುಡಿ ಮಗನ. ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಬನ್ನಿ, ಬರ್ರಿ, ಯಾರು ಬರ್ತಾರೋ ಬರ್ರಿ, ನಾನು ನೋಡ್ಕೊತೇನೆ. ಯಪ್ಪ ಕಾಳಿಂಗ, ನಿನ್ನ ಕಾಲಿಗೆ ಬೀಳ್ತೇನೋ, ನಾ ಎಲ್ಲ ಸರಿ ಮಾಡ್ತೀನಪ್ಪ. ಸುಮ್ಮಕ್ಕಿರಪ್ಪ, ನಾನು ಸರಿ ಮಾಡ್ತೇನೆ, ನಾ ಸರಿ ಮಾಡ್ತೇನೆ ಅಂತ ಇಲ್ಲಿಗೆ ತಂದು ಹಚ್ಚಿದಿ, ಇವತ್ತೆರಡರಾಗ ಒಂದು ಆಗ್ಬೇಕು. ಶಾಂತು, ನನ್ನ ಮಗನ ಮಾತು ಮನಸ್ಸಿಗೆ ಹಚ್ಕೋಬೇಡ ಯಪ್ಪ. ನಿನ್ನ ಕಾಲು ಹಿಡಿದು ಬೇಡ್ಕೊಂತೀನೋ ಯಪ್ಪ. ಏಯ್, ನನ್ನ ಕಾಲೇನು ಹಿಡಿತೀಯೋ ಮುದಿ ನನ್ನ ಮಗನ, ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು, ನಿನ್ನ ವದ್ರು ಪಾಪ ಬರುವುದಿಲ್ಲ. ಸರಿ ಹತ್ಲಾಗ ಶಾಂತ್ಯ, ಹುಲಿಯಂತ ಮಗ ಎದುರಿಗೆ ನಿಂತಾಗ ನನ್ನ ತಂದಿ ಒದ್ದಿರಲೇ ಮಗನ, ತಡಿಲ ಮಗನ, ನಿನ್ನ ಮುಗಿಸ. ಮಗನ, ಇವತ್ತು ನನ್ನ ಮನಸ್ಸಿಗೆ ಸಮಾಧಾನ ಆತು, ಒಂದು ಕೆಟ್ಟ ಹುಳ ನಾಶ ಆತು. ನೀವು ನನ್ನ ಮಗಳಿಗೆ ಮಾಡಿದ ಸೇಡು ಇವತ್ತು ನಾ ತೀರಿಸಿಕೊಂಡೆ. ಅಣ್ಣ ಉಸಿರಾಡಕತ್ತಿಲ್ಲ, ಅಯ್ಯೋ ಬೇವರ್ಸಿ, ನಿನ್ನ ಕೈ ಸೇದ್ ಹೋಗ್ಲಿ, ನಿನ್ನ ಕೈ ನಾದ್ರ ಹಾವು ಕಡಿಲಿ. ಬಂಗಾರದ ನನ್ನ ಮಗನ ಪ್ರಾಣ ತಗೊಂಡ್ಯಲ್ಲೋ, ಹೋಗ್ರು ಹೋಗ್ರಿ, ತಂದೆ ಮಕ್ಕಳು ಹಾಲು ಕುಡಿ ಹೋಗ್ರು ಹೋಗ್ರು. ನನ್ನ ಮಗನ ಈ ಕಾಳಿಂಗ ಕೂತ್ಗೆ ಹೆಚ್ಚಕೊಂಡಾನ ನೋಡ್ರಪ್ಪ ನೋಡ್ರಿ. ಕಾಳಿಂಗ, ನೀನ್ ಈ ಮಟ್ಟಕ್ಕೆ ಬಂದ್ಯ, ಮನುಷ್ಯತ್ವನ ಬಿಟ್ಟು ನಿಂತಲ್ಲೋ, ಬರೀ ಬಾಯಿ ಮಾತಲ್ಲಿ ಹೆದರ್ಸ್ತಾನ ಅಂತ ನಾ ತಿಳ್ಕೊಂಡಿದ್ದೆ, ಆದ್ರ ಆಡಿದಂಗ ಮಾಡಿ ತೋರಿಸಿದ್ಯಲ್ಲೋ ಕಾಳಿಂಗ, ಕೊನೆಗೂ ನಿನ್ನ ಛಲ ತೀರಿಸ್ಕೊಂಡಲ್ಲೋ. ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ, ಇನ್ನೂ ನನ್ ಛಲ ತೀರಿಲ್ಲ. ನನ್ ಛಲ ತೀರ್ಬೇಕಾದ್ರ ಇನ್ನು ಇವನ ತಾಯಿ ಇವನ ತಮ್ಮ ಇಂಥ ಸಾವಿರಾರು ಜನರ ಪ್ರಾಣ ತಗೊಂಡಾಗ ನನ್ನ ಛಲ ತೀರದು. ವರದಕ್ಷಿಣೆ ಹಣಕ್ಕೋಸ್ಕರ ನನ್ನ ಮಗಳಿಗೆ ಇವರು ಕೊಟ್ಟಿರೋ ಶಿಕ್ಷಾ ನೋಡಲೆ, ನನ್ನ ಮಗಳ ಬೆನ್ನ ಮೇಲೆ ಬರೀ ಕೊಟ್ಟು ಸುಟ್ಟಿರೋದು ನೋಡಲೆ, ಒಂದ್ ವೇಳೆ ಈ ಸ್ಥಿತಿ ನಿನ್ನ ಮಕ್ಕಳಿಗೆ ಅಕ್ಕಂಗಿಯರಿಗೆ ಬಂದಿದ್ರ ನೀ ಸುಮ್ಮನೆ ಇರ್ತಿದ್ಯ? ಹೇಳಲೆ, ಹೇಳಕ ನಿನಗೆ ಬಾಯಿಲ್ಲ, ಕೇಳಾಕ ಕಿವಿ ಇಲ್ಲ, ನೋಡಾಕ ಕಣ್ಣಿಲ್ಲ, ಇಂಥ ಶ್ರೀಮಂತರು ಕೊಡೋ ಲಂಚ ತಗೊಳಕ್ ಅಷ್ಟ ನಿನ ಕೈ ಅದವು. ಅಲ್ಲ ಸುಳೆ ಮಗನ, ಎದಕ್ಕೆ ಹಾಕಿಲಿ ಕಾಕಿ ಬಟ್ಟಿರ ಬಿಚ್ಚೊಗದು ಶ್ರೀಮಂತರ ಕೈ ಚೀಲ ಇಡಕ್ ಹೋಗದೆ ನೀ ಲಂಚ ತಿನ್ನಿಲ್ಲ ಅಂತ ಎದಿ ತಟ್ಟ ಹೇಳಲೆ ನೋಡೋಣು. ಅದನ್ನಿಲ್ಲ ಅಲ್ಲ, ಸ್ಟೇಷನ್ ದಾಗ ಹೇಳ್ತೇನೆ, ಕಾನ್ಸ್ಟೇಬಲ್ ಅರೆಸ್ಟ್ ಹಿಮ್. ನೋಡ್ರಿ ಸಾಹೇಬ್ರ, ನೋಡ್ರಿ ಸಾಹೇಬ್ರ, ಹ್ಯಾಂಗ ನಗ್ತಾನ ನೋಡ್ರಿ, ಬಂಗಾರದಂತ ನನ್ನ ಮಗನ ಕೊಂದ, ಮತ್ತ ನಗಕತ್ತ ನೋಡ್ರಿ ಪುಟ್ಟಿ. ಈ ನನ್ನ ನಗಿ ನಿಲ್ಲಬೇಕಾದ್ರ ನಿಮ್ಮಿಬ್ರು ಪ್ರಾಣ ತಗೊಂಡಾಗ ಮಾತ್ರ ಸಾಧ್ಯ. ನಾ ಜೈಲಿ ಹೋದ್ರು ಜನ ಬೆಂಬಲ ನನ್ನ ಹಿಂದಿರುವರೆಗೂ ನಾನು ಯಾರಿಗೂ ಅಂಜದಿಲ್ಲ, ನನ್ನ ಹುಟ್ಟಿಸಿದ ದೇವರಿಗೂ ಹೆದರದಿಲ್ಲ. ಸುಧಾನ ಕರ್ಕೊಂಡು ಬನ್ನಿ, ನಾ ಬರ್ತೇನೆ. ಅಪ್ಪ, ಹೆಣ್ಣು ಎಲ್ಲಿರ್ಬೇಕೋ ಅಲ್ಲಿದ್ರೆ ಚಂದ ಅಂತ ನೀನ ಹೇಳಿದ್ದೆ ಹೌದಲ್ಲ, ನನ್ನ ಕೈ ಹಿಡಿದವರು ನನ್ನ ಕೊಂದ್ರೂ ಚಿಂತೆ ಇಲ್ಲಪ್ಪ, ನಾನೀ ಮನೆ ಬಿಟ್ಟು ಬರೋದಿಲ್ಲ. ಮಗಳ ನನ್ನ ಮಾತು ಕೇಳು, ಮನೆಗೆ ಹೋಗು. ನನ್ನ ಪ್ರಾಣ ಹೋದ್ರೆ ಈ ಮನೆಯಲ್ಲೇ, ನಾನು ಬದುಕಿ ಬಾಳೆ ಮಾಡಿದ್ರು ಈ ಮನೆಯಲ್ಲೇ. ಅಪ್ಪ ನಾ ಇನ್ನು ಬರ್ತೇನೆ. ಸುಧಾ ಅಪ್ಪ ನಾ ಇನ್ನು ಬರ್ತೇನೆ. ಹುಚ್ಚಿ, ಯಾಕೆ ನನಗೇನಾಗಿತ್ತು ಅಂತ ಹೇಳ್ತಿ? ಬೇಡವಾ, ನನ್ನ ಮೊಮ್ಮಗಳು ಸರಿಯಾಗಿ ಶಾಂತು ಶಾಂತು ಮಗನ ಹೋಗ್ಯಲ್ಲೋ ಅಪ್ಪ. ಬರ್ರೆ 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 ಸುಳ್ಳು ಸುಳ್ಳು ಶೇಂಗಾರ ಶೇಂಗಾ, ಬಡವರ ಬಾದಾಮಿ ಹುರಿದ ಶೇಂಗಾ, ಕುಚ್ಚಿದ ಶೇಂಗಾ, ಬರ್ರೆ ಬರ್ರೆ ಬರ್ರೆ. ಎಂಟಾಣೆಗೆ ಚೋಟದ್ದ, ರೂಪಾಯಿಗೆ ಗೇಣುದ್ದ, ಕೊಳವಿ ತುಂಬಾ ಕೊಡ್ತೀವಿ. ಕೊಳವಿ ನೋಡಾರ ನೋಡ್ರಿ, ಎಷ್ಟು ಉದ್ದ ಐತಿ ನಮ್ಮ ಕೊಳವಿ. ಬರ್ರೆ ಬರ್ರೆ ಶೇಂಗಾರ ಶೇಂಗಾ. ಏ ಚೇಟುದ್ದ ಗೇಣುದ್ದ ಏನದು? ಓ ಮಲ್ಲು, ಶೇಂಗಾ ಮಾರಾಕತ್ತಿದ್ಯಾಳ? ಹ್ಞೂ, ಮತ್ತ ಏನಾರ ಮಾರಿ ಹೊಟ್ಟೆ ತುಂಬಿಸ್ಕೋಬೇಕಲ್ರಿ,
ಕುಂತ್ರ ನಮ್ ಹೊಟ್ಟಿಗ್ ಹಾಕೋರ್ ಯಾರದಾರ? ಅಯ್ಯೋ ನಾನ್ ಹಾಕ್ತೀನಿ ಮಲ್ಲು, ಕೊಡು ನಿನ್ನ ತಿಂಗಳ ಬಿಲ್ಲು, ಹಾಕ್ಬೇಡ ನನ್ನ ಆಶೆಗೆ ಕಲ್ಲು. ಅಯ್ಯ ಸುರಸು ಬೇಡ ನಿನ್ನ ಜೊಲ್ಲು. ಏಯ್ ಸರಿಯಾಗಿ ಶಟ್ಟದು ನಿಲ್ಲು, ಒಂದು ಗುದ್ದಿದ್ರ ಬೀಳ್ತಾವ ನಿನ್ನ ಬಾಯಾಗಿನ ಹಲ್ಲು. ಇದ್ರ ಬೀಳ್ತಾವ ಹಲ್ಲು, ನಾನ ತೆಗೆದು ಕೊಡ್ತೀನಿ ಹಾಕ್ಸಿದ ಹಲ್ಲು. ಮಲ್ಲು ಅಯ್ಯ ಮಲ್ಲು, ಅಯ್ಯ ಮಲ್ಲು ಮಲ್ಲು ಅಂತ ಯಾಕೆ ಸಾಯ್ತೀಯ? ಹೋಗ್ಲಿ, ಕಾಯಿಪಲ್ಯ ವ್ಯಾಪಾರನು ಬಿಟ್ಟು ಹೆಂಗ್ ನಡೆದೈತಿ ನಿಂದು ಚೋಟದಾಗ ಏನದ ಕೊಳವಿ ವ್ಯಾಪಾರ? ಹದಗೆಟ್ಟು ಹರಿವಿ ಪಲ್ಯ ಆಗೈತಿ. ಬಡ ಬಡ ಬರ್ತಾವ, ಕೈ ಹಾಕ್ತಾವು ತಿಂತಾವು. ಅಲ್ಲ ಕೊಳವಿಲಿ ಅಳತಿ ಮಾಡಿ ಕೊಟ್ರ ಈಸ ಅದಾವಂತ ಹೋಗ್ತಾವ ಮೂಡುಗಳು, ಹಳೆ ಮೂಡುಗಳು. ಲೇ ನೀನ್ ಯಾಕ ಕೈ ಹಾಕಕ್ ಬಿಡ್ತಿ? ಹಂಗ ಸರಿಗಿ ಕೊಟ್ರ ಮತ್ತೆ ಎಲ್ಲಾರು ಕೈ ಹಾಕ್ತಾರ. ಬಂದ ತಕ್ಷಣ ಎಣ್ಣ ತಗೋರಿ, ನಿಮ್ದು ಪಾಕೆಟ್ ತೆಗೀರಿ, ರೊಕ್ಕ ಅನ್ಬೇಕು. ನೀ ಏನ್ ಎದ್ರಾಕ್ ಹೋಗ್ಬೇಡ, ಏನಾದ್ರೂ ನಾನು ದಕ್ಕಿಸ್ಕೊಳಕ್ ಅದೀನಿ ನಿನ್ನ ಹಿಂದ. ನೀವು ನನ್ ಹಿಂದದಿರೆ ಯಾವ ಮೂಲ್ಯಾಗ ಕುತ್ಕೊಂಡು ನಾನು ಹೊಯ್ಕೊಳ್ಳಿ ಅಂತೀನಿ ನಾನು. ಅಲ್ರಿ ಮತ್ತ ಸಂಗಪ್ಪ ಬಂದು ಕೈ ಹಾಕಿದ್ರೆ ಹೆಂಗ್ರಿ? ಅವ ಏನ್ ಕೈ ಹಾಕ್ತಾನ? ಆ ಮಗ್ ಹೇಳು, ಬಾಳು ಸಾಹೇಬ್ರ ಕೈ ಹಾಕ್ಯಾರ, ನೀ ಏನ್ ಕೈ ಹಾಕೋದು ಬ್ಯಾಡ ಅಂತ. ಮತ್ತ ಅವರು ಒಂದ್ ದಿವಸ ಹಿಂಗ ಹೇಳಿದ್ರು. ಏನಂತ? ಮಲ್ಲು ನೀನೇನು ಹೆದರ್ಬೇಡ, ಏನಾ ಬಂದ್ರು ದಕ್ಕಿಸ್ಕೊಳಕ್ ನಾ ಮುಂದದೀನಿ ಅಂತ. ಎಲ್ಲ ಇವನವನ್ ಆ ಮಗ ಮುಂದಿರ್ತೀನಿ ಅಂದಲ್ಲ, ಅವನ್ ಮಾತು ನಂಬಲಿಕ್ಕೆ ಹೋಗಬೇಡ. ಹಿಂಗ್ ಹೇಳಿ ಎಷ್ಟೋ ಹೆಣ್ಮಕ್ಳ ತಲೆ ಕೆಡಿಸ್ಯಾನ. ಹೌದ್ರಾ? ಬಂದ್ರೆ ಕಾಕ ದೊಡ್ಡಪ್ಪ ಅಣ್ಣ ಅಂತ ಕರಿಬೇಕು ನೀನು. ಮಾವಾ ಅಂದ್ರೆ ಕೈ ಹಾಕಿ ಬಿಡ್ತಾನ, ಉಳಿಯೋದಿಲ್ಲ ನಿನ್ನ ಬುಟ್ಟೇನು ಸ್ವಾಮಾನ. ಹೌದ್ರಾ? ಹೇ ಮಲ್ಲು, ಏನ ಊದಾಕತ್ತೇನಲ್ಲ ಮಗ, ಬಾಳೆ ಬಾರೋ ತಮ್ಮ ಬಾ. ನಿನ್ನ ಸುದ್ದಿನ ಹೇಳಾಕತ್ತಿದ್ನಿ ನಿಮ್ಮ ಅಕ್ಕನ ಮುಂದೆ. ಅಕ್ಕ ನನಗೆ ಯಾರ್ಲಿ ಅಕ್ಕ? ಈ ಮಲ್ಲು ಮನ್ನಿ ನೀನ ಹೇಳಾಕತ್ತಿದ್ದಿ ಮಲ್ಲವ್ ಅಂದ್ರೆ ನನಗೆ ತಾಯಿ ಸಮಾನ ಇದ್ದಂಗ, ಅಕ್ಕನ ಸಮಾನ ಇದ್ದಂಗ ಅಂತ. ಹೇಳ ಮಗನ, ಅಕ್ಕ ತಂಗಿ ತಾಯಿಯನ್ನ ನಮ್ಮ ಶಿಕ್ಕ ಬಂದಿಲ್ಲ ಹಲಕಾದನ ಮಗನ. ಮಣ್ಣಿನ ಅಂದ್ಯಪ್ಪ ಮಲ್ಲು ಅಂದ್ರೆ ನನ್ನ ಒಡ ಹುಟ್ಟಿದ ತಂಗಿದ್ದಂಗ ಅಂತ. ಹೋಗ್ಲಿ ಬಿಡ್ಲೆ ದೋಸ್ತ, ಮೊನ್ನೆ ಸಿನಿಮಾ ಥಿಯೇಟರ್ ಸಂಧ್ಯಾಗ ಯಂಗ್ಸರು ಬಡ್ಯಾಕ ಹತ್ತಿದ್ರು. ಯಾಕ ಇವನವನ ನಿನಗೆ ಹೇಳಿದೆ ಸಾವಿರ ಸಲ ಹೇಳಿದೆ, ರಾತ್ರಿ ಡ್ಯೂಟಿ ಹಾಕಿಸ್ಕೋಬೇಡ, ಸೋಳೆಯರ ಮನೆಗೆ ಹೋಗಬೇಡ ಅಂತ. ಲೇ ನನ್ನ ಬಡದ್ರ ನಿನ್ ಬಡದ್ಲೆ, ಹೆಂಗಸರ ಮನೆ ಮುಂದೆ ಬೋಳ್ ಹತ್ತಿ ಬಿದ್ದಿದ್ದಿ ನೀರು ತಟ್ಟಿ ನಾನ ಎಬ್ಬಿಸ್ಕೊಂಬಂದನ ಮಗನ ನಿನ್ನ. ಆಸದ್ಯ ನೋಡ್ ಮಲ್ಲು, ಆ ರೇಣವ್ವ ಯಾವಾಕಿ ಮುದಿಕಿ? ಆ ಅಲ್ಲಿಲ್ದಾಕಿ ಮನೆ ಸಟ್ ಹಾಕಿಸ್ಕೊಂಡ್ಲಲ್ಲ. ರಾತ್ರಿ ನನಗೆ ಒಬ್ಬಕ್ಕಿಗೆ ಹೆದರಿಕೆ ಆಗತ್ತ. ಇವತ್ತೊಂದ್ ದಿವಸ ನಮ್ಮ ಮನ್ಯಾಗ ಮಲಗಂದ್ಲ, ಅದಕ್ಕೆ ನಾನು ಚಿಗವ್ವ ಒಳಗೆ ಮಲ್ಕೊಂಡ್ರ ಜನ ಏನಾರ ತಪ್ಪು ತಿಳ್ಕೊಂತಾರ, ಬೇಕಂದ್ರೆ ನೀನ್ ಮನಿ ಬಾಕಲ್ದಾಗ ಮಲ್ಕೊಂತೀನ. ತೊಂದ್ಲಪ್ಪ ಮೆತ್ತನ ಗಾದಿ, ಅಬ್ಬಾಬಾ ಏನ ಗಾದಿ! ಆ ಗಾದಿ ಮೇಲೆ ಮಲ್ಕೊಂಡ ಜೋರು ನಿದ್ದೆತ್ತು. ಅವಾಗ ಇವನವನ್ ಇವ ಹೊಟ್ಟೆ ಕಿಚ್ಚು ನನ್ನ ಮಗ ಬಂದು ಎಬ್ಸಿದ, ಹೇಳಿಲ್ಲ ತಣ್ಣೀರ್ ಹಾಕಿ ಉಗ್ಗಿ ಎಬ್ಸಿದ. ಅದಕ್ಕೆ ಹೇಳ್ತಾನೆ ಬಿಡು ವರ್ಷದಿಂದ ಮಗನ, ವಾರದಾಗ ಏಳು ದಿವಸ ಬಡಿಸಿಕೊಂಡು ಬಾಯಾಗ ಒಂದ್ ಹಲ್ಲಿಲ್ದಂಗ ಮಾಡಿಕೊಂಡಿದಿ, ಬಾಯ್ ಅನ್ನೋದು ಬಚ್ಚಲ ಮನಿ ಆಗೈತಿ, ಮಲ್ಲಿ ಮುಂದೆ ಏನೋ ಡಂಬಾಚಾರ ಕೊಚ್ಚಗಳಾಗತ್ತೆ ನಮ್ಮ ಮಗ. ಏ ನಿನ್ನವನು ಯಾಕೆ ಸುಳ್ಳು ಹೇಳ್ತೀರಿ? ಹೋಗ್ಲಿ ಬಿಡೆ ಮಲ್ಲು, ನಿಮ್ಮ ಅಣ್ಣ ಸಂಗಣ್ಣ ನಾನು ಇವತ್ತು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀವಿ, ಏನಾರ ಒಂದ್ಯಾರ ಸಿಹಿ ಅಡಿಗೆ ಮಾಡಲ್ಲ. ಅಯ್ಯಯ್ಯ ಬಾಳ ಪಜ್ಜ, ಬಾಳ ಪಜ್ಜ ಏನ್ ಮಾಡ್ಲಿ ಅಡಿಗಿನ, ಏನ್ ಮಾಡ ನಿನ್ನ ಬಾಯಾಗ ತುರುಕ್ಲಿ. ಅವನು ಬಾಯಾಗ ಏನ್ ತುರುಕ್ತಿದಿ, ಗಟ್ಟಿ ಅಂತ ತಿನ್ನಕಂತೂ ಮಗನ ಬಾಯಾಗ ಒಂದ್ ಹಲ್ಲಿಲ್ಲ. ಅಳೂಕಂದು ಮಾಡಿ ಲಾಳಿಕಿ ಇಟ್ಟು ಬಾಯಾಗ ಸುರುಬೇಕಷ್ಟೇ. ಅಯ್ಯಯ್ಯ ಹೌದು ನೋಡು ಸಂಗಪ್ಪ ಕಾಕ. ಸಂಗಪ್ಪ ಕಾಕ ದೋಸ್ತ ಎಲ್ಲ ಉಲ್ಟ ಆಯ್ತು. ಸಂಗ್ಯ ಇಲ್ಲಿ ನಿಲ್ಲೋದು ಬೇಡ, ಇವತ್ತ ಜೈಲು ಡ್ಯೂಟಿ ಐತೆ, ಹೋಗೋಣ ಬಾ. ನೀ ಮುಂದಡೇಲೆ, ನಾ ಹಿಂದಿಂದ ಬರ್ತೇನೆ. ನೀ ಹಿಂದಿದ್ದು ಮಾಡೋದು ಗೊತ್ತಾಯ್ತು, ಬಾರ್ಲೆ ಮಲ್ಲು. ಏನ ಬರ್ತೀನಿ? ಅಯ್ಯಯ್ಯ ಬರಬೇಡ. ಟಾಟಾ ಮಲ್ಲು, ನಾನು ಬರ್ತೀನಿ. ಅಯ್ಯಯ್ಯ ಮತ್ ಸಿಗತೀನಿ ಅಲ್ಲೇ ಕಾಯಿಪಲ್ಲೆ ಬಜಾರ್ದಾಗ, ಅಲ್ಲೇ ದುರ್ಗದ ಬೈಲ್ನಾಗ. ಟಾಟಾ ತಪ್ಪು ನಿಮ್ಮ ಕಾಟ. ಹೌದು ಇವತ್ತು ರಾತ್ರಿ ಜೈಲ್ ಹತ್ರ ನಾ ಹೋಗಕ ಬೇಕು, ಕಾಳಿಂಗಪ್ಪಣ್ಣನ ಹೆಂಗಾರ ಬಿಡಿಸ್ಕೊಂಡು ಬರಕ ಬೇಕು. ಹೌದು ಅಷ್ಟ ಮಾಡ್ತೀನಿ. ಏನೇ ಹಾದ್ರದವಳ, ಅಡಿಗೆ ಮನೆಯಾಗ ಕಾಲಿಡ್ಬೇಡ, ನೀ ಅಡಿಗೆ ಮಾಡೋದು ಬೇಡ ಅಂತ ಹೇಳಿದ್ರು ಅಲ್ಲೇ ಬಿದ್ದ ಸಾಯ್ತಿಯಲ್ಲ. ಅಡಿಗೆ ಆಗಿ ಏನಾರ ಹಾಕಿ ನನ್ನ ನನ್ನ ಮಗನ್ನ ಕೊಲ್ಲಬೇಕು ಅಂತ ಮಾಡಿ ಏನಲೆ, ಈಗೊಬ್ಬ ಮಗನ್ನ ಬಲಿ ತಗೊಂಡಿದ್ದು ಸಾಕಾಗಿಲ್ಲ? ಎಂಥ ಕಾಲ್ಗುಣ ಯವ್ವ ನಿಂದು, ಕಾಗಿ ಬಂದು ಮನಿ ಹೊಕ್ಕಂಗಾತು. ಅತ್ತೆ ದಿನ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡಿ ಹಿಂಸೆ ಕೊಡೋಕ್ಕಿಂತ
ನನಗೊಂದಿಟ್ಟು ವಿಷ ಕೊಟ್ಟು ಕೊಂದು ಬಿಡ್ರವ್ವ, ನಾನು ನನ್ನ ಮಗಳು ಸತ್ತು ಹೋಗ್ತೀವಿ. ನಿಮ್ದು ಕೊಲಗಡಕರ ಮನೆತನಲೇ ನಿಮ್ದು ನಮ್ದಲ್ಲ. ಎಷ್ಟು ದಿನದಿಂದ ಮೂಲಾಗಿ ಕುಂತಿದ್ದಲೆ ಈ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಅಲ್ಲೇ ತವರು ಮನೆಯಾಗಿ ಬಿದ್ದು ಸಾಯಿ ಅಂತ ಕಳಿಸಿದ್ರು, ಮತ್ತೆ ಬಂದು ನಮಗ ಮೂಲಾದಿಯಲ್ಲೇ ತವರು ಮನೆಯಾಗಿ ಎಷ್ಟು ದಿನ ಇರಕ್ ಬರ್ತೈತತ್ತಿ. ನಿನ್ನ ಮ್ಯಾಗ ನಿನ್ನ ಮಗನ ಮ್ಯಾಗ ನನಗ ಕಳ್ಳೆಲ್ದಿದ್ರ ನಾನ್ ಯಾಕೆ ಇಲ್ಲಿಗೆ ಬರ್ತಿದ್ದೆ? ಎತ್ತಿ, ಮದುವೆ ಆದ ಹೆಣ್ಣಿಗ ಗಂಡನ ಮನಿನ ಶಾಶ್ವತ ನವ್ವ. ಯಾವನಾರ ಮಿಂಡನ್ ಹುಡ್ಕೊಂಡು ಓಡ್ ಹೋಗ್ಬೇಕಿತ್ತು? ಸತ್ಲು ಅಂತ ಸುದ್ದಿ ಮಾಡಿ ನನ್ನ ಮಗ ಮತ್ತೊಂದು ಮದುವೆ ಮಾಡ್ತಿದ್ನಿ, ಕೈ ತುಂಬಾ ವರದಕ್ಷಿಣೆ ಯಾರ ಬರ್ತಿತ್ತು. ಅತ್ಯಾದಕ್ಕೆ ಬಾಯಿಂದ ಎಂಥ ಮಾತ? ನಿಮ್ ಮಗಗ ಹತ್ತು ಮದುವೆ ಮಾಡ್ರಿ, ನಾ ಬ್ಯಾಡಂತ ಹೇಳಲ್ಲ. ನೀವು ಹಾಕಿದ ತಂಗಳನ್ನ ತಿಂದ್ಕೊಂಡು, ನೀವು ಉಟ್ಟು ಬಿಟ್ಟ ಬಟ್ಟೆ ಉಟ್ಕೊಂಡು, ನಾನು ನನ್ನ ಮಗು ದನದ ಹತ್ತಿಯಾಗಿ ಬಿದ್ದಿರ್ತೀವಿ. ಏನವ ಅದು ಬಿದ್ದುಕೊಂಡಿರೋದು? ಬಾರಪ್ಪ ಬಾ, ನಾನು ನನ್ನ ಮಗ್ಗ ಇನ್ನೊಂದು ಮದುವೆ ಮಾಡ್ತೀನಿ ಅನ್ನ, ಹತ್ತು ಮದುವೆ ಮಾಡ್ರಿ, ಸಹಿಸ್ಕೊಂಡಿಲ್ಲೇ ಬಿದ್ದಿರ್ತೀನಿ ಅಂತ ಇದಿರಂಡಿ. ಈಕಿ ಏನು ಸಹಿಸ್ಕೋಬೇಕವ್ವ? ಈಕಿ ಸಹಿಸ್ಕೊಂಡ್ರೇನು ಬಿಟ್ರೇನು? ಏನೇ ಬಂದ್ರು ದಕ್ಕಿಸ್ಕೊಳ್ಳಾಕ ನಮ್ಮ ಮಾವ MLA ಅದಾನೆ. MLA ಅವ ವಿಶಾಲ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಬಹಳ ಖುಷಿಯಿಂದ ಒಪ್ಕೊಂಡಿದ್ದಾಳವ. ವಿಶಾಲ, ನನ್ನ ಗೆಳತಿ ವಿಶಾಲ, ನಿಮ್ ಅಣ್ಣ ಮದ್ವೆ ಆಗೋಕೆ ಒಪ್ಪಿದ್ದ ಕನ್ಯೆ? ಹೌದಲ್ಲೇ, ಹೌದು ಆಕಿನ್ನೆ. ಆಗ್ರಿ, ಯಾರ್ ಬೇಡ ಅಂತಾರ? ಆಕಿ ನಾನು ಚಿಕ್ಕಂದಿನಿಂದ ಗೆಳತಿಯರು, ಕೂಡಿ ಆಡದವ್ರು. ನೀವ್ ಆಕಿನ ಖಂಡಿತ ಮದ್ವೆ ಆಗೋದಾದ್ರ ನಾವಿಬ್ರು ಅಕ್ಕ ತಂಗಿಯರ್ ಹಂಗ್ ಹೊಂದ್ಕೊಂಡು ಹೋಗ್ತೀವಿ. ನೀವ್ ಹೊಂದ್ಕೊಂಡಿರ್ತೀಯ, ನಿನ್ ಜೊತೆ ಇರೋದಕ್ಕೆ ಆಕಿ ಒಪ್ಬೇಕಲ್ಲ. ಆಕಿ ಕುಬೇರದ ಮಗಳು, ನಿನ್ನಂಗೆ ಭಿಕಾರಿ ಮಗಳಲ್ಲ ಆಕಿ. ಹೌದು, ಆಕಿ ಕುಬೇರನ ಮಗಳ. ಆ ಕುಬೇರನ್ ಮಗಳು ಮನೆಗ್ ಬರ್ತಾಳಂದಿಂದ ಕೆಲಸಕ್ಕೆ ಒಂದು ಆಳಾದ್ರೂ ಬೇಕಲ್ರಿ. ಎತ್ತಿ, ನಾನು ಆಕಿಗೆ ಅಡಿಗೆ ಮಾಡಿ ಹಾಕ್ತೀನಿ, ಇವರು ಬಟ್ಟೆ ಒಗಿತೀನಿ, ಇವರು ಬೂಟು ಚಪ್ಪಲ್ ಪಾಲಿಶ್ ಮಾಡಿಡ್ತೀನಿ, ಇವರು ತಿಂದು ಹೆಚ್ಚಾಗಿ ಬಿಟ್ಟದ್ದನ್ನ ನಾ ತಿಂದು ಹೊಟ್ಟೆ ತುಂಬಿಸ್ಕೋತೀನಿ. ಎತ್ತಿ ಎತ್ತಿ, ನಾನೇ ಮನೆಯಾಗ ಸೊಸೆಯಾಗಿರಂಗಿಲ್ಲವ್ವ, ಈ ಮನೆ ಹಾಳಾಗಿ ಬಿದ್ದಿರ್ತೀನಿ. ಹೊರಗಾಕ್ಬೇಡ ಇರುವಂತೆ, ಒಂದೆರಡು ಕಪ್ ಕಾಫಿ ಮಾಡ್ಕೊಂಡು ಬಾವು. ಅಯ್ಯಯ್ಯ ಬೇಡಪ್ಪ, ಬೇಡ ಬೇಡ ಬೇಡ, ಕಾಫಿಯಾಗ ಏನಾರ ಹಾಕಿ ಕೊಂದ್ರೆ ಹ್ಯಾಂಗಪ್ಪ? ಇನ್ನೂ ನಿನ್ನ ಮದುವೆ ಆಗ್ಬೇಕು, ನಿನ್ನ ಮಕ್ಕಳನ್ನ ನಾ ನೋಡ್ಬೇಕು, ಎತ್ತ ಅಡಸ್ಬೇಕು, ನಿಮ್ಮ ಮಾವ MLA ಕೊಟ್ಟಿದ್ದ ಕಾರಣ ಕುಂತ ಅಡ್ಡಾಡ್ಬೇಕು, ಬಹಳ ಕೆಲಸ ಆಯ್ತಪ್ಪ. ನಾವು ಅಲ್ಲೇ ಹಾಕಿ ಕೈಯಾಗಿ ನಿನ್ ಎಲ್ಲ ಆಸೆನು ಈಡೇರ್ತಾವ, ಸ್ವಲ್ಪ ಸುಮ್ನಿರ್ ನೀನು. ನೋಡು ಸುಧಾ, ಕಾಫಿ ಬಹಳ ಚೆನ್ನಾಗಿ ಮಾಡ್ತಾಳೆ ಆಕಿ ಕೈ. ಏನ್ ಕಾಫಿ ಅಂದ್ರೆ ಅಮೃತ ಅಮೃತ ಇದ್ದಂಗ. ಹೋಗ್ ಸುಧಾ, ಎರಡು ಕಪ್ ಕಾಫಿ ಮಾಡ್ಕೊಂಬೋ. ಆಯ್ತ್ರಿ. ಒಂದ್ ಗುಟ್ಟಿನ ವಿಷಯ ಮಾತನಾಡುದಿತ್ತು, ಅದಕ್ಕೆ ಆಕಿನ ಉಪಾಯ ಮಾಡಿ ಒಳಗ್ ಕಳಿಸ್ದೆ. ಏನು ತಿಳಿನೋ ನಿಂದು, ಇಂಥ ತಲೆ ನಿಮ್ಮ ಅಪ್ಪಗೂ ಇರ್ಲಿಲ್ಲ ಬಿಡು. ಇದು ನಿನ್ನ ತಲೆ ಬೇ, ನಿನ್ನ ತಲೆ ಇದು. ವಿಶಾಲ ನನ್ನ ಮದ್ವೆ ಆಗಕ್ಕೆ ಒಪ್ಪಿಗೆ ಕೊಟ್ಟಾಳ, ಆದ್ರೆ ಒಂದು ಕರಾರ್ ಹಾಕ್ಯಾಳ, ಸುಧಾನ್ ಜೊತೆ ಬಿಡುಗಡೆ ಮಾಡಿಕೊಳ್ಳೋವರೆಗೂ ಈ ಮದ್ವೆ ಸಾಧ್ಯ ಇಲ್ಲ ಅಂತ. ಮತ್ತೆ ಹ್ಯಾಂಗ್ ಮಾಡೋದನ್ ಬಂತು? ಹ್ಯಾಂಗ್ ಮಾಡೋದಂತ ಮತ್ತೆ ನಾನು ಕೇಳ್ತೀಯಲ್ಲ ಬೇ. ನೀನು ಬಿಡುಗಡೆಗೆ ಅಂತ ಅರ್ಜಿ ಹಾಕಿಂದ ವರ್ಷ 6 ತಿಂಗಳಾದ್ರೆ ಕಾಯ್ಬೇಕಾಗತ್ತೆ. ಇನ್ನು ಅಷ್ಟು ದಿವಸದೊಳಗ ಬೇರೆ ಯಾರನ್ನಾದ್ರೂ ವಿಶಾಲ ಮದುವೆ ಆದ್ರು ಅಂದ್ರೆ ಕೈಗೆ ಬರೋ ಆಸ್ತಿನೂ ತಪ್ಪುಕುತ್ತಲ್ಲ. ಈ ಚಾನ್ಸ್ ತಪ್ಪಿಸ್ಕೊಳ್ಳೋದು ಬೇಡ ಅಂತ ನಾ ಹೇಳೋ. ಒಟ್ಟು ಏನು ಮಾಡದಂತಿ? ದೇವಾ ದೇವಾ, ಏನಾರ ಮಾಡಿ ಸುಧಾನ ಕೊಲಿ ಮಾಡಿಬಿಡೋದು ಅಂದ್ರೆ ವಿಶಾಲನ ಆಸ್ತಿ ದಕ್ತದ. ನಾವು ಕಾರ್ನಾಗ ಅಡ್ಡಾಡ್ಬೇಕಾದ್ರೆ, ನಾವು ಈ ಊರಿಗೆ ಶ್ರೀಮಂತರಾಗಿ ಮೆರಿಬೇಕಾದ್ರೆ ಸುಧಾನ ಕೊಲಿ ಆಗಕ್ಕೆ ಬೇಕು. ಹನುಮಂತು, ಆಕಿನ ಕೊಲೆ ಮಾಡುದ? ಹೌದಪ್ಪ. ಮತ್ತ ಊಸು ಒಂದೈತಲ್ಲೋ. ಯವ್ವಾ ಹೆಂಗ್ ಮಾಡೋಣ? ಮೊದಲು ಸುಧಾನ ಮುಗ್ಸಣ, ಹಿಂದಾಗಡೆ ಅದನ್ನು ಮುಗಿಸ್ಬಿಡೋಣ ತಗ. ಅಂದ್ರೆ ಆ ಕೂಸನ್ನ ಮುಗಿಸ್ಬಿಡುದು ಅಂತ? ಹೌದು ಹೌದು ಹೌದು, ತಾಯಿ ಮಗಳನ್ನ ಕೊಲೆ ಮಾಡಿದಾಗಲೇ ಆ MLA ಕೋಟ್ಯಾಂತರ ರೂಪಾಯಿ ಆಸ್ತಿ ನಮಗೆ ದಕ್ಕೋದು. ಒಂದು ಪ್ರಾಣಿ ಬದುಕಬೇಕಾದ್ರೆ ಮತ್ತೊಂದು ಪ್ರಾಣಿ ಕೊಂದು ತಿಂದಾಗಲೇ ಅದಕ್ಕೆ ಬದುಕೋದಕ್ಕೆ ಸಾಧ್ಯ? ಸುಧಾ, ನೀ ಯಾವಾಗ ಬಂದೆ? ಅಲ್ಲ ಹಂಗ್ಯಾಕ್ ನೋಡಕತ್ತಿದ್ದೆ? ಎಲ್ಲಿ ನಾವು ಮಾತಾಡಿದ ಮಾತು ಕೇಳಿಸ್ಕೊಂಡ್ಲು ಏನು? ಖರಿ ಹೇಳ್ರಿ, ನೀವಿಬ್ರು ಒಳ್ಳೆ ರಕ್ತಕ್ಕೆ ಹುಟ್ಟಿದವರು, ಏನ ಹಾದ್ರ ಕೊಟ್ಟಿದವರು. ಮತ್ತೊಬ್ಬರ ಆಸ್ತಿ ಆಸಕ ನನ್ನ ನನ್ನ ಮಗಳನ್ನ ಕೊಲೆ ಮಾಡ್ತೀರಾ? ಮಾಡ್ರೋ, ನನ್ನ ಕೊಲೆ ಮಾಡ್ರಿ. ಆದ್ರ ಆ ಎಳೆ ಕೂಸು, ಆ ಎಳೆ ಕೂಸು ನಿಮಗೆ ಏನ್ ಅನ್ಯಾಯ ಮಾಡೈತಿ ಅಂತ ಅದನ್ನ ಕೊಲ್ಲಾಕ ಮನಸ್ಸು ಮಾಡಿರಿ. ಏ, ನನ್ನ ಕೈ ಹಿಡಿದ ಭಂಡ, ನೀನು ಒಬ್ಬ ಗಂಡಸ, ತಾಳಿ ಕಟ್ಟಿದ ಹೆಂಡತಿ, ಒಂದು ಮಗು ಇರೋವಾಗ
ವರದಕ್ಷಿಣೆ ಆಸೆಯಕ್ಕ ಮತ್ತೊಂದು ಮದುವೆ ಆಗಕ್ ನಿಂತಿಯಲ್ಲಲೇ ನಾಚಿಗೆ ಬಿಟ್ಟ ನಿರ್ಲಜ್ಜ. ನೀನು ಒಬ್ಬಳ ಅತ್ಯ, ನನ್ನ ಕೊಲ್ಲುದಲ್ದ ನನ್ನ ಕೂಸನ ಕೊಲ್ಲಾಕ ಮನಸ್ಸು ಮಾಡಿಯಲ್ಲ, ನೀನು ಒಂದು ಹೆಣ್ಣೇನಲೇ. ಬರ್ರೋ ಬರ್ರಿ, ನನ್ನ ನನ್ನ ಮಗಳನ್ನ ಕೊಲೆ ಮಾಡ್ತೀರಾ? ನಿಮಗ ಧೈರ್ಯ ಶಕ್ತಿ ಇದ್ರ ನನ್ನ ಮಗಳ ಮೈ ಮುಟ್ ನೋಡ್ರು, ಒಬ್ಬೊಬ್ಬರ ರಕ್ತ ಕುಡಿದು ನಿಮ್ಮ ಮಾಂಸ ಹತ್ತು ಕಾಗೆ ಹಂಚಿಬಿಡ್ತೀನಿ. ಸಮಾಜಕ್ಕೆ ಕಣ್ಣಿಲ್ಲ, ಸರ್ಕಾರಕ್ಕೆ ಕಂಡಿಲ್ಲ, ಆ ದೇವರಿಗಂತೂ ಮೊದಲ ಇಲ್ಲ. ಸುಧಾ ಸುಧಾ, ಅಲ್ಲ ಎಷ್ಟು ಹುಚ್ಚಿಯದಿ ನೀನು ಅಂತ. ಅಲ್ಲ, ನಿನ್ನ ಮನಸ್ಸನ್ನ ಪರೀಕ್ಷೆ ಮಾಡಕ ತಾಯಿ ಮಗ ಇಬ್ರು ಈ ರೀತಿ ನಾಟಕ ಮಾಡಿದ್ವಿ ನಾವು. ಅಲ್ಲ, ಇಷ್ಟು ತನ ನಾವು ಮಾತಾಡಿದ ಖರೆ ಅಂತ ತಿಳ್ಕೊಂಡೆ ನೀನು? ಮಳ್ಳ ಹಳೆ ಮಳ್ಳ ಎಲ್ಲ ಸುಳ್ಳ. ಅಲ್ಲ, ನಿನ್ನ ಕೂಡ ಬಾಳೆ ಮಾಡೋ ಮನಸ್ಸಿರಿದ್ರೆ ನಿಮ್ಮ ಅಜ್ಜನ ಕೂಡ ಅವತ್ತೆ ಹೊರಗೆ ಹಾಕ್ತಿರ್ಲಿಲ್ಲ ನೀನು. ನಾನು ಸಾಕು, ಬಾಯಿ ಮುಚ್ಚು. ನೀನು ಒಬ್ಬ ತಂದೆ ಹುಟ್ಟಿದ ಮಗ ಆಗಿದ್ರ ಅಂದ ಹೊರಗೆ ಹಾಕ್ಬೇಕಿತ್ತು ನನ್ನ. ಆ ಶಕ್ತಿ ನಿನಗೆಲ್ಲ ಐತಿ. ವರದಕ್ಷಿಣೆ ಮುಟ್ಟೋವರೆಗೂ ನೀನ್ ನನ್ನ ಮೈ ಮುಟ್ಟಿದ್ರ ಹೌದಪ್ಪ, ಇವ ಒಬ್ಬ ತಂದೆ ಹುಟ್ಟಿದ ಮಗ ಅಂತ ನಾನು ಒಪ್ಕೋತಿದ್ದೆ. ಕದ್ದು ಕದ್ದು ಬಂದು ನನ್ನ ಮೈ ಸುಖ ಉಂಡು ಒಂದು ಮಗುವಿಗೆ ಜನ್ಮ ಕೊಟ್ಟು ಈಗ ನನ್ನ ಕೊಲೆ ಮಾಡ್ತೀನಿ ಅಂತೀಯನಲೇ, ತಲೆ ಹಿಡ್ಕ ಭಾಡ್ಯ. ಅಯ್ಯ, ಇಷ್ಟೆಲ್ಲ ಮಾತಾಡಿದ್ರು ಕೇಳ್ಕೊಂತ ನಿಂತಿಯಲ್ಲೋ ಹನುಮಂತ, ಕುತ್ತಿಗೆ ಹೆಚ್ಚು ಕೊಲ್ಲಾಕಿನ. ಅತ್ತೆ, ನನ್ನ ಪ್ರೀತಿಯ ಅತ್ತೆ, ನಿನ್ನ ಮಗ್ಗ ನನ್ನ ಕುತ್ತಿಗೆ ಹೆಚ್ಚಿಗೆ ಕೊಲ್ಲು ಅಂತ ಹೇಳ್ಕೊಡಕ್ ಹತ್ತಿಯೇನವಾ? ಥೂ ನಾಯಿ, ಅವತ್ ನಮ್ಮಪ್ಪ ನಿಮ್ಮಿಬ್ಬರನ್ನ ಜೀವಂತ ಬಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟ. ಲೇ ಮುದಿರಂಡಿ, ನಿನಗ ಚಪ್ಪಲ್ ಅಲ್ಲ, ಹೊರಕ ಚಪ್ಪಲ್ ತಗೊಂಡು ಉಳ್ಳಾಡಿಸಿ ಉಳ್ಳಾಡಿಸಿ ಹೊಡಿಬೇಕಲೆ. ಚಪ್ಪಲ್ ಹೊರಕ ಚಪ್ಪಲ್ ಅಲ್ಲೇನ ಮತ್ತ? ಇನ್ನೊಬ್ಬ ನಿನ್ನ ಮಗ ಭಾಡ್ಯ ಸತ್ತಲ್ಲ, ತಮ್ಮನ ಹೆಂಡತಿ ಅವನಿಗೆ ಏನಾಗ್ಬೇಕು? ಮಗಳಲ್ಲ, ಅದನ್ನೆಲ್ಲ ಮರೆತು ಒಂದು ದಿನ ಕುಡಿದು ಬಂದು ನನ್ನ ಹಿಡ್ಕೊಳಕ್ ಬಂದಿದ್ದ, ಅದನ್ನು ಮುಚ್ಚಿಕೊಂಡೆ. ಈಗ ಅಣ್ಣ ಮದುವೆ ಆಗಬೇಕಾಗಿದ್ದ ಹೆಣ್ಣನ್ನ ಇವ ಇವ ಇಲ್ಲಿ ನಿಂತ ನೋಡಿ ತಾಯ್ಗಂಡ, ಈ ತಮ್ಮ ಮದುವೆ ಆಗಕ್ ನಿಂತಾನಲ್ಲ, ನಿಮ್ಮಂಥವರಿಗೆ ಚಪ್ಪಲ್ ಹಾರ ಅಲ್ದೆ ಹೂವಿನ ಹಾರ ಹಾಕ್ತಾರೆ. ಇಲ್ಲ, ನಿಮ್ಮನ್ ಹಿಂಗ ಬಿಡಬಾರ್ದು, ನಿಮ್ಮ ವಿಷಯ ಊರಿಗೆ ತಿಳಿಬೇಕು, ಪ್ರಪಂಚಕ್ಕೆ ತಿಳಿಬೇಕು. ಹೋಗ್ತೀನಿ, ಬೀದಿ ಬೀದಿಗೂ ನಿಮ್ ಚರಿತ್ರನ ಹೇಳಿ ಹಾಡಿ ಹೊಗಳ್ತೀನಿ. ಕೈ ಹಿಡ್ಕೊಂತಾನೆ. ಜ್ಯೋತಿ, ಜ್ಯೋತಿ, ಅಮ್ಮ. ಸಾಯರಂಡಿ ಕೂಸನ್ನು ಕೊಲ್ಲುದು ಬ್ಯಾಡಲಿ ಬ್ಯಾಡ, ಬೇಕಾರ ಯಾವ್ದಾರ ಒಂದ್ ಅನಾಥಾಶ್ರಮದಾಗ ಬಿಟ್ಟು ಬರೋನು, ಅಲ್ಲೇ ಬೆಳ್ಕೊಳ್ಳೋದು ಯಾಕೆ? ಕೂಸಿನ ಬಗ್ಗೆ ಸ್ವಲ್ಪ ಕನಿಕರ ಇರಲಿ. ನೀ ಏನ್ ಹೇಳಿದ್ರು, ಯಾರ ಬಗ್ಗೆ ಕನಿಕರ ಹುಟ್ಟೋಂಗಿಲ್ಲ ನನಗೀಗ, ಕಟಕರಿಗಿಂತ ಕಟಕ ಆಗಿ ನಾನೀಗ. ಎಲ್ಲೈತೆ ಕೂಸು, ಎಲ್ಲೈತೆ? ಇವತ್ತು ನನ್ನ ಕೈ ಆಗದ ಯಮನ ಪಾದ ಸೇರ ಹಾಕಿಬೇಕು. ಮುಗೀತು ಮುಗೀತು ತಾಯಿ ಮಗಳು. ಯಾರದಿರಿ ಮನ್ಯಾಗ? ಸುಧಾ, ಸುಧಾ, ಪುಟ್ಟಮ್ಮ, ಹನುಮ್ಯ, ಯಾರ ಬಂದಂಗಾತು? ಯಾರವ್ರು? ನಮ್ ಕೈಗ ಪುರುಸೋತಿಲ್ಲೀಗ, ಆಮ್ಯಾಗ ಬರ್ರಿ. ನೋಡಾರು ನೋಡ್ತೀನಿ, ತಡಿ ಸ್ವಲ್ಪ. ವಿಶಾಲ, ನೀನ್ ಬಾ ಬಾ ಬಾ, ಒಳಗ್ ಬಾ. ಯಾಕೆ ಹೆದರಾಕತ್ತೀರಿ? ಯಾರ ಪೊಲೀಸರು ಬಂದ್? ವಿಶಾಲ, ಯಾಕಿಬ್ರು ಒಂಥರ ಮಾತಾಡ್ತಿರಲ್ಲ? ಅಲ್ಲ, ಒಂದು ಒಂದಲ್ಲವ್ವ. ಸುಮ್ನಿರು ಸ್ವಲ್ಪ. ಇದು ಇದು ಏನಂದ್ರೆ ಗೊತ್ತಿದ್ದ ನಮ್ಮವ್ವ, ನಾನು ಮೊದಲು ಮದುವೆ ಆಗಿ ಈಗ ಬಿಟ್ನಲ್ಲ ಆಕೆನ, ಈಗ ಆಕೆ ಬಿಡುಗಡೆ ಮಾಡ್ಕೊಂಡು ನಿನ್ನ ಮದುವೆ ಮಾಡ್ಕೊಳ್ಳೋದು ಎರಡನೇದಲ್ಲ, ಅದೇ ಒಂದಲ್ಲ ಎರಡು ಅಂತ ಅವು ಹೇಳಕ್ಕದೆ, ಹೌದಲ್ಲ? ಸುಧಾ ಇಲ್ಲಿ ಕಾಣ್ತಾನೆ ಇಲ್ವಲ್ಲ? ಇನ್ನೆಲ್ಲಿ ಸುಧಾ, ಆಕೆನ ತವ್ರ ಮನೆ ಕಳಿಸಿ ಆಗಿತ್ತು ಆಗ್ಲೇ. ಹೌದಯ್ಯವ್ವ, ಹೋದ್ಲು ಒಂದಲ್ಲ ಎರಡು ಹೋದು. ಸುಮ್ನಾರು, ನಾನಿನ್ ಬರ್ತೀನಿ. ಏ ವಿಶಾಲು,
ಕಾರ್ ತಂದಿಯನಯ್ಯವ್ವ? ಹೌದತ್ತೆ. ತಮ್ಮ ಹನುಮಂತು ವಿಶಾಲ ಕಾರ್ ತಂದಾಳಂತ. ಅದ್ರಾಗ ಸಾಗ ಅಲ್ಲ, ನಮ್ಮ ಗಾಡಿ ಕೆಟ್ಟ ನಿಂತತಿ. ಒಂದಲ್ಲೋ ಎರಡು ಸಾರ್ ಏನ್ ಸಾಗ್ಸೋದು? ಏನಲ್ಲ, ನೀ ಅಕ್ಕಿ ಮಾತೆ ನಂಗೆ ತಪ್ಪು ತಿಳ್ಕೊಂಡ್ ಹೋಗ್ಬೇಡ. ಇಲ್ಲೇ ಪಕ್ಕದ ಹಳ್ಳಿಯಾಗ ಒಬ್ರು ಇವ್ರಿಲ್ಲ, ದೊಡ್ಡ ಸ್ವಾಮಿಗಳು. ಎರಡನೇ ಮದ್ವೆ ಅಲ್ಲ ನಾನು ಆಗದು, ಮೊದಲಿಂದ ಹಂಗಾತಲ್ಲ. ಅದಕ್ಕೆ ಒಂದು ಒಳ್ಳೆ ಮುಹೂರ್ತ ತೆಗೆಸಿಕೊಂಡು ಈ ಕೆಲಸ ಸಾಗಿಸ್ರಿ ಅಂತ ಹೇಳಕತ್ತಾಳವ್ವ. ಅದಕ್ಕಲ್ಲೋ ನಾ ಕಾರ್ ಕೇಳಿ ಸುಮ್ಮನೆ ಇದ್ಯ? ನಿನ್ನ ಕಾರಿಗಾರು ಬೀಳ ಅತ್ತಾಗ ಉಜ್ಜಳಿಬೇ ಬಾಯ್ನ. ವಿಶಾಲ ನಡಿ, ನೀ ಏನಾರು ಹೋಗೋದಾರ ನಿನ್ನ ಕಾರಿನ ತರ ಬಿಟ್ಟು ಬರ್ತೀನಿ. ಪರವಾಗಿಲ್ಲ, ನಾ ಒಬ್ಳೇ ಹೋಗ್ತೀನಿ. ಅತ್ತೆ ನಾನು ನಿನ್ ಬರ್ಲ? ಮತ್ತೆ ಬರ್ತೀನಿ ಅಂತಳಲ್ಲೋ ಈಕಿ. ಸದ್ಯ ಬರಾಕ ಹೋಗ್ಬೇಡ ಅಂತ ಹೇಳಬೇಕಾಗಿತ್ತು. ರಾತ್ರಿ ಹಣ ಎರಡು ಇಲ್ಲೇ ಉಳ್ಕೊಂತವ್ ಅಂತಂದ್ರ ಏನಾರ ಆದಗಿದಾವು. ಒಂದಲ್ಲ ಎರಡು. ಅತ್ತೆ ಅತ್ತೆ ಮತ್ತೆ ಬಂದ್ಲಲ್ಲೋ ಯಪ್ಪ. ಇದು ಪರ್ಸ್ ಬಿಟ್ಟು ಹೋಗಿದ್ದೆ. ಮತ್ತೆ ಏನೇನು ಬಿಟ್ಟಿದೆ ಯವ್ವ, ನೆನಪು ಮಾಡಿಕೊಂಡು ಒಮ್ಮೆ ಕತ್ತಕೊಂಡು ಹೋಗ್ಬಿಡು ಯವ್ವ. ಆಯ್ತು, ನಾನು ನಿನ್ ಬರ್ತೀನಿ. ಅನಮ್ಯ ಮತ್ ಬಂದಿಗಿಂದಳು ಬಾಗಲ ಮುಚ್ಚಿ ಅಗಳಿ ಜಡ್ದು ಬಾ. ಅಯ್ಯೋ ಹನುಮಂತು, ಅವೆರಡು ಹೆಣ ಮನೆಯಾಗ ಹೋಗಿಯೋನೇನು? ಬೇವಾ, ಏನ್ ಮಾತಾಡ್ತೀಯ ಬೇ ನೀನು? ಮಳೆಗಾಲ, ಎಂಥ ಮಳೆಗಾಲ ಇದು, ದೊಡ್ಡ ಮಳೆಗಾಲ, ಹೊಳಿ ತುಂಬಿ ಹರಿತಾವ. ಹೊಳೆಯಾಗ ಹೋಗಿಯೋನು ಅಂತೀ? ಅಲ್ಲ ಹನುಮಂತ, ತೇಳ್ಕೊಂಡು ಹೋಗಿ ಯಾವ್ದಾರ ದಂಡಿಗೆ ಹತ್ತಿ ಯಾರಿಗಾರ ಕೈಗೆ ಸಿಕ್ಕ್ರ ನಾವು. ನೀನು ತಲೆ ಕೆಡಿಸ್ಕೊಳ್ಳೋದಲ್ಲ, ನನ್ನ ತಲೆನ ತಿನ್ನಕತ್ತಿ ಅಲ್ವೇ? ದೊಡ್ಡ ಕಲ್ಲು ಕಟ್ಟುವಾಗಾದ್ರೆ ಬರೋದಿಲ್ಲೇನು? ಸುಮ್ನೆ ನೋಡು, ನೀನು ಹಿಂಗೆಲ್ಲ ಹೆದರಕೋಬೇಡ. ನಾನು ಹೋಗಿ ಯಾರು ನನಗೆ ಅತಿ ಬೇಕಾದ ಗೆಳೆಯರು ಒಂದು ಇಬ್ಬರನ್ನ ಕರ್ಕೊಂಬರ್ತೀನಿ, ಕಾರ್ದಾಗ ಹಾಕೊಂಡು ಹೋಗಿ ಅದನ್ನು ಸಾಗಿಸ್ಬಿಡ್ತೀನಿ. ಸುಮ್ಮನೆ ಕಾಳಿಂಗಣ್ಣ, ನೀನು ಮಾತಾಡ್ಸಾಕ ನಿಮ್ಮ ಅಪ್ಪ ಬಂದಾನಪ್ಪ, ಭೇಟಿ ಆಗುವ. ಯಪ್ಪ ಕಾಳಿಂಗ, ಯಪ್ಪ ನನ್ನ ಮಗನ ಕಾಳಿಂಗ. ಯಾಕಪ್ಪ, ಯಾಕೆ ಕಣ್ಣೀರ್ ಹಾಕ್ತಿ? ಇದು ನನ್ನ ಕರ್ಮ, ನನ್ನ ಹಣೆ ಬರದಾಗ ಬರದೈತಿ, ಅದನ್ನ ತಪ್ಪಿಸಕ್ಕೆ ಯಾರಿಗೆ ಸಾಧ್ಯ? ಹೋಗ್ಲಿ, ನಿನ್ನ ಮೊಮ್ಮಗಳ ಸುಧಾ, ನನ್ನ ಮೊಮ್ಮಗಳ ಜ್ಯೋತಿ ಆರಾಮದಾರ. ನೀ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದಿನ. ಮತ್ತೇನಾರ ಅವರಿಗೆ ತ್ರಾಸಗಿಸಿ ಕೊಟ್ಟಾರನ? ಯಾಕೆ ಸುಮ್ಮನಿಂತಿ? ಅಲ್ಪ ಈ ಸಲ ಹತ್ತಿ ಮಾರಿಂದ ಉಗಾದಿ ಹಬ್ಬಕ್ಕೆ ನನ್ನ ಮಗಳಿಗೆ ಕೊಳ್ಳಾಗಿ ಚೈನು, ಕಾಲಿಗೆ ಹಾಲಗಡಗ ಮಾಡಿಸ್ಕೊಡ್ಬೇಕು ನೋಡಪ್ಪ ಅಂತ ಹಠ ಹಿಡಿದಿದ್ಲು ನನ್ನ ಮಗಳು. ಯಪ್ಪ ನನ್ನ ಮೊಮ್ಮಗಳ ಜ್ಯೋತಿ ತೊದಲು ನೋಡಿ ಮಾತಾಡ್ತಿರ್ಬೇಕಲ್ಲ, ಯಾಕೆ ಹಾಕತ್ತಿದ್ದೀನಿ? ಯಪ್ಪ ನಮ್ಮ ಜೀವನಾನ ಒಂದು ಕನಸಾಗಿಬಿಡುತ್ತಲ್ಲೋ. ಯಪ್ಪ ಅಂದಂಗ ಮೊನ್ನೆ ನನಗೊಂದು ಕನಸು ಬಿದ್ದಿತ್ತು. ಏನಪ್ಪ ಆ ಕನಸಿನಾಗ? ನನ್ನ ಮೊಮ್ಮಗಳ ಜ್ಯೋತಿ ಸತ್ತಂಗಾಗಿತ್ತು. ಅಲ್ಪ ಕನಸಿನಾಗ ಸತ್ತದ್ದು ಬಂದ್ರ ಒಳ್ಳೇದ ಕೆಟ್ಟದ್ದ? ಯಾಕೆ ಸುಮ್ಮ ನಿಂತಿ? ನೀ ಹಿಂಗ ಹತ್ಕೊಂತ ನಿಂತಂದ್ರ ವಿಷಯ ನನಗೆ ಹೆಂಗ್ ಗೊತ್ತಾಗ್ಬೇಕು? ಒಂದು ವೇಳೆ ನಿನ್ನ ಮೊಮ್ಮಗಳಿಗೆ ಮತ್ತವ್ರೇನಾದ್ರೂ ತೊಂದರೆ ಕೊಟ್ಟಿದ್ರ ಜೇಲಿನ ಕಂಬಿ ಮುರಿದು ಹೊರಗೆ ಬಂದು ಅವರಿಬ್ರು ಪ್ರಾಣ ತೆಗಿತೀನಿ. ಏನಾದ್ ಹೇಳಪ್ಪ, ಯಾಕೆ ನನ್ನ ಜೀವ ತಿಂತೀನಿ? ಅಪ್ಪ ಕಾಳಿಂಗ, ನನ್ನ ಮೊಮ್ಮಗಳನ್ನ ನೋಡ್ಬೇಕು ಅಂತ ಅವ್ರ ಮನೆಗೆ ಹೋಗಿದ್ನಪ್ಪ. ಅಯ್ಯಪ್ಪ ಸುಧಾ ಎಲ್ಲಿ ಅಂತ ಅವ್ರ ಅತ್ತಿನ ಕೇಳಿದೆ. ಯಾವುದೋ ಸಂಬಂಧಿಕರು ಊರಿಗೆ ಕಳಿಸಿವೆ ಅಂತ ಹೇಳಿದ್ರು. ಊರಾಗೆಲ್ಲ ಸುದ್ದಿ ಅಪಚಾರ. ಅಯ್ಯಪ್ಪ ಏನು, ನನ್ನ ಮೊಮ್ಮಗಳು ಯಾವನ್ನ ಕಟ್ಕೊಂಡು ಓಡಿ ಹೋಗ್ಯಾಳ ಅಂತ ಯಾರು ಮಾತನ್ನ ನಂಬಲಪ್ಪ? ಅಯ್ಯಪ್ಪ ಯಾರು ಮಾತನ್ನ ನಂಬಲಿ? ಅಪ್ಪ ನನ್ನ ಮಗಳ ಅಂಥ ಕೆಲಸ ಎಂದೂ ಮಾಡೋಕ್ಕೆಲ್ಲ. ತನ್ನ ಪ್ರಾಣಾನಾದರೂ ಕೊಟ್ಟಳೆ ವಿನಃ ಶೀಲಿಗೆ ಹೆಣ್ಣಾಗಿ ಮನೆತನಕ ಮಸಿ ಮಾಡೋ ಕೆಲಸ ಎಂದೂ ಮಾಡೋಕ್ಕೆಲ್ಲ. ನೀ ಹೇಳೋ ಮಾತಿನ ಮೇಲೆ ನನ್ನ ಮಗಳಿಗೆ ಏನೋ ಆಗಿತ್ತು. ನನಗೊಂದು ತಿಳಿವಲ್ದಪ್ಪ ಯಪ್ಪ, ಊರಾಗ ಮತ್ತೊಂದು ಸುದ್ದಿ ಅಭಿಸಾರ. ಏನಂತ? ನಿನ್ನ ಅಳಿಯ ಇನ್ನೊಂದು ಮದುವೆ ಅಕ್ಕನಂತ. ಏನು? ನನ್ನ ಅಳಿಯ ಹನುಮಂತು ಮತ್ತೊಂದು ಮದುವೆ ಅಕ್ಕನಂತ? ಹೌದಪ್ಪ ಯಪ್ಪ, ನನ್ನ ಮಗಳು ಜೀವಂತ ಇದ್ದು ಒಂದು ಮಗುವಿನ ತಂದೆಯಾಗಿ ಮತ್ತೊಂದು ಮದುವೆ ಅಕ್ಕನಂತ? ಯಪ್ಪ ನನಗೆ ಕನಸು ಬಿದ್ದಿರದ ಕರೆಯಾತು. ನನ್ನ ಮಗಳು ಮೊಮ್ಮಗಳು ಜೀವಂತ ಉಳಿದಿಲ್ಲ. ಅಯ್ಯೋ ಅನ್ಬೇಡ, ತಾಯಿ ಮಗ ಸೇರಿ ಅವರಿಬ್ಬರನ್ನು ಕೊಂದಾರಪ್ಪ ಕೊಂದಾರ.
ಹೌದು, ನನ್ನ ಕನಸು ಬಿದ್ದ ಖರೆ ಆತು, ಕನಸು ಬಿದ್ದ ಅನ್ಬೇಡು ಅನ್ಬೇಡು. ಹೋಗು, ಮುಂದೇನಾಗತ್ತ ನಾ ಅದನ್ನ ವಿಚಾರ ಮಾಡ್ತೀನಿ. ಹೋಗು, ನಿಮ್ಮನೆಗೆ ಹೋಗು. ಯಪ್ಪ, ರೀ ಸಂಗಪ್ಪನವ್ರ, ರೀ ಬಾಳಪ್ಪನವ್ರ. ಲೇ ಬಾಳ್ಯ, ಮಲ್ಲು ಬಂದ್ಲು. ಲೇ ಮಲ್ಲು ಬಂದ್ಲು. ರಾತ್ರಿ ಬಾಳ ಆಗೈತಿ, ಸುಮ್ಮನೆ ಮಲ್ಕೋ, ನಾ ಹೋಗಿ ಮಾತಾಡ್ಸಿಕೊಂಡು ಬರ್ತೀನಿ. ಏಯ್ ಮಗನ, ಥಂಡಿ ಭಾಳ ಐತಿ. ಲೇ ಮೊದಲ ನೀನು ವಯಸ್ಸಾದವ, ಸತ್ತಿಗಿತ್ತಿ. ನಾನು ಹೋಗಿ ಮಾತಾಡ್ಸಿಕೊಂಡ್ಬರ್ತೀನಿ, ನೀ ತುಂಬ ಹೊತ್ಕೊಂಡು ಮಲ್ಕೋ. ರೀ ಬರ್ರಿ, ಲೇ ಬರ್ರಿ. ನಿಮಗೆ ತಿನ್ನಾಕ ಹೆಸರುಂಡಿ ತಂದೇನಿ. ಹೆಸರುಂಡಿ ಬರ್ರಿ ಬರ್ರಿ ಬರ್ರಿ. ತಗೊಳ್ರಿ, ನೀವಂತ ತಗೊಳ್ರಿ, ನೀವಂತ ತಗೊಳ್ರಿ ಸಾಹೇಬ್ರ. ತಿನ್ರಿ ತಿನ್ರಿ ತಿನ್ರಿ, ಚಲೋ ಐತ್ರಾ? ಇಬ್ರು ತಿಂತೀರ. ನಾ ಒಳಗೆ ಹೋಗಿ ಕಾಳಿಂಗಣ್ಣನ ಮಾತಾಡಿಸ್ಕೊಂಬರ್ತೀನಿ. ಕಾಳಿಂಗಣ್ಣ, ಕಾಳಿಂಗಣ್ಣ. ಯಾರು ಮಲ್ಲವ್ವ, ನೀ ಯಾಕೆ ಬಂದಿವ ಇಷ್ಟತ್ನಾಗ? ಅಯ್ಯೋ ಮೊದ್ಲು ಹೊರಗೆ ಬಾ, ಹೇಳ್ತೀನಿ. ಹೆಂಗ್ ಬರ್ಲಿವ, ಕಿಲಿ ಹಾಕ್ಯಾರ? ಏ ಎಷ್ಟೊತ್ತು ಆಗ್ಲಿಕ್ಕೆ ಮಲ್ಲಿ? ಇಲ್ಲ ಎದುರಿಗೆ ಅಲ್ಲ ಮಲ್ಲಿ ಅಂದ್ರೆ ನಾವು ಮಗನ ನನ್ನ ಮಲ್ಲಿ ಅಂತ ತಿಳಿದು ಹೆನ್ನಿ ಬಾಳ ಒಂದ್ ನಮೂರಿ. ನೀನು ಮಲ್ಲಿ ಕಂಡಂಗ ಕಾಣ್ತೀವಿ. ಒಳ್ಳೆ ಮಲ್ಲವ್ವ, ಎಣ್ಣ ಆ ಸಂಖ್ಯಾ ಬಾಳೆ ಹೆಂಗ್ಯಾಕೆ ಮಾಡಕತ್ತಾರ? ಅಯ್ಯೋ ಎಣ್ಣ, ಅವ್ರಿಗೆ ಉಂಡ್ಯಾಗ ಗಾಂಜಾ ಕೂಡಿಸಿ ತಿನ್ನಾಕ ಕೊಟ್ಟು ಬಂದೇನಿ, ಅದಕ್ಕೆ ಮಂಗ್ಯಾನಂಗ್ ಮಾಡಕತ್ತಾವ ಎರಡು. ಎಣ್ಣ ಇದ್ರ ಕೀಲಿ ಯಾರ ಹತ್ರ ಐತಿ? ಇದ ಈಗ ಸಂಖ್ಯಾ ಊಟಕ್ಕೆ ಕೊಟ್ಟೋದ, ಅವನ ಹತ್ರ ಇರ್ಬೇಕು ನೋಡು. ತಡಿ, ತಗೊಂಡು ಬರ್ತೀನಿ ತಡಿ. ಸಾಹೇಬ್ರ ಮಲಗ್ಬಿಟ್ಟ, ಅಯ್ಯಯ್ಯ ಎಲ್ಲಿಟ್ಕೊಂಡ ನೋಡ ಹಂಗ. ಎಣ್ಣ ಬಾಬಾ ಸಾಕಷ್ಟು ಬಾ, ಮೊದ್ಲು ಒಳಗೊಂಡು ಬಾ. ಎಲ್ಲಕ್ಕ ಸಪ್ಲೈ ಮಾಡ್ಬೇಡ. ನಡಿ ಅಣ್ಣ, ನಿನಗೊಂದು ವಿಚಾರ ತಿಳಿಸ್ಬೇಕಾಗಿತ್ತಪ್ಪ. ಆದ್ರೆ ನೀ ಎಲ್ಲಿ ಮನಸ್ಸಿಗೆ ನೋವು ಮಾಡ್ಕೊಂತೀವ ಅಂತ ಚಿಂತೆ ಆಗ್ತದೆ. ಮಲ್ಲವ್ವ ನೀ ಏನು ಹೇಳಿದ್ರು ನಾ ಕಲ್ಲಾಗಿಬಿಟ್ಟಿನಿ, ಹೇಳು. ಅಣ್ಣ ನಿನ್ನ ಮಗಳನ್ನ ಮತ್ತೆ ನಿನ್ನ ಮೊಮ್ಮಗಳನ್ನ, ಆಕೆ ಗಂಡನ ಮನೆಯವರು ಕುತ್ತಿಗೆ ಹೆಚ್ಚಿಗೆ ಹೋಳಿ ಕಾಣಿಸ್ಯಾರಂತ, ಹೋಳಿ ಕಾಣಿಸ್ಯಾರಂತ. ಮಲ್ಲವ್ವ ಹೌದಣ್ಣ ಹೌದು. ಮಲ್ಲವ್ವ ನನಗನಿಸಿತ್ತವೆ ನನ್ನ ಮಗಳ ಜೀವಂತ ಉಳಿದಿಲ್ಲ ಅಂತ. ಅದಕ್ಕೆ 15 ದಿವಸದಿಂದ ಹೊಟ್ಟ್ಯಾಗ ಸಂಕಟ ಸಂಕಟಾಗ ಕಟ್ಟು, ಊಟ ಮಾಡ ಮುಂದ ಅನ್ನ ವಿಷ ವಿಷ ಆಗ ಕಟ್ಟು. ನನ್ನ ಮಗಳು ಸತ್ತಂಗ ಕನಸು ಬಿದ್ದಿತ್ತು. ನಿಮ್ಯ ಉರೇ ಬೆಂಕಿ ಎಣ್ಣೆ ಸುರಿವಿಲೆ, ಮಲಗಿದ ಹುಲಿನ ಬಡವೆಪ್ಪಿಸ್ತಿಲೆ, ಇನ್ನು ನಿಮ್ಮನ್ನ ಜೀವಂತರ ಬಿಟ್ರ ನಾ ಸಂಡಾಗ್ಬೇಕಾಗತ್ತ. ಪುಟ್ಟಿ ಹನಿಮ್ಯ ನಡೀತಂಗೆ ಅವ್ರ ಮನೆಗೆ ಹೋಗೋಣ. ಎಲ್ಲಿ ನನ್ನ ಮಗಳ ಪ್ರಾಣ ತೆಗೆದಾರೋ ಅದ ಜಗದಾಗ ಅವರಿಬ್ಬರು ಕೊಂದು ರಕ್ತದ ಹೋಕಳಿ ಆಡ್ತಾನೆ. ನಡೀತಂಗೆ ಹೋಗೋಣ. ಹೌದು, ಆದ್ರೆ ಅವ್ರೆಲ್ಲದರ ಮನೆಯಾಗ? ಅವ್ರು ಎಲ್ಲಿಗೆ ಹೋಗಿರ್ಲಿ, ಅವ್ರು ಪಾತಾಳದಾಗ ಹೊಕ್ಕಿದ್ರು ಅವ್ರನ್ನ ತಂದು ಅವ್ರ ರುಂಡ ಕತ್ತರಿಸ್ತಾನೆ. ನಡಿ ಹೋಗೋಣ ಮನೆಗೆ. ಅಣ್ಣ ಇನ್ನೊಂದು ವಿಚಾರ ಗೊತ್ತೈತಿ ನಿನಗ? ಏನ್ ತಂಗಿ? ಆ MLA ಸಾಹೇಬ್ರು ತಮ್ಮ ಮಗಳನ್ನ ನಿನ್ನ ಅಳೆಯ ಕೊಟ್ಟು ಮದುವೆ ಮಾಡ್ತಾರಂತ. ಇವತ್ತ ಅವ್ರ ಮನೆ ಮುಂದೆ ಅಕ್ಕಿ ಕಾಳೈತಿ. MLA ಸಾಹೇಬ್ರು ಅಂದ್ರ ವಿಶಾಲ್ ಅಂತ ಅಂದಿ? ಅವರ ನೋಡು. ಆ ಹುಡುಗಿ ನಮ್ಮ ಸುಧಾನ ಗೆಳತಿ. ಇದು ಒಂದು ಬೇಷ ಆತಂಗೆ. ಅದ ಮದುವೆ ಹೆಂಗಿರದಾಗ ಅವರು 3 ಮಂದಿನ ಮುಗಿಸ್ಬಿಡೋರು. ಎದುರಿಗೆ ಹೆಣ ಬಂತಲ್ವ ಒಂದಪ್ಪ, ಯಾರ್ದು ಹೆಣ? ಯಾರು ಸತ್ರು ಅಂತ ಕೇಳ್ತಿಯಲ್ಲಪ್ಪ, ನಿಮ್ಮಪ್ಪಂದಪ್ಪ ಹೆಣ, ನಿಮ್ಮಪ್ಪಂದ. ಒಂದಪ್ಪ ನನ್ನ ತಂದೆ ಸತ್ನ ಏನಾಗಿತ್ತಪ್ಪ ಅವಾಗ? ಕಾಳಿಂಗಪ್ಪಣ್ಣ, ನೀ ಜೈಲಿನಿಂದ ತಪ್ಪಿಸ್ಕೊಂಡ ಸುದ್ದಿ ಗೊತ್ತಾಗಿ ಹನುಮ ಪುಟ್ಟವ್ವ ಪೊಲೀಸರ ಕರ್ಕೊಂಡು ಬಂದು ಕಾಳಿಂಗನ ಎಲ್ಲಿ ಬಚ್ಚಿಟ್ಟಿದ್ದಿ ಹೇಳು ಅಂದ್ರಂತ. ನಿಮ್ಮಪ್ಪ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಪೊಲೀಸರು ಸಿಕ್ಕಾಪಟ್ಟೆ ಹೊಡೆದ್ರಂತಪ್ಪ. ಊರಾಗ ಜನರಿಗೆ ಮುಖ ತೋರಿಸಬಾರ್ದು ಅಂತ ಮರ್ಯಾದೆ ಗಂಜಿ ದೇವ್ರ ಮನೆಗೆ ಊರ್ಲ ಹಾಕೊಂಡು ಸತ್ತಪ್ಪ, ಊರ್ಲ ಹಾಕೊಂಡು ಸತ್ತ. ಹನುಮಂತ ಪುಟ್ಟವ್ವ ನಿಮ್ಮಿಂದ ಎಂತೆಂತ ಅನಾಹುತ ನಡೆದು ಹೋಗಿಬಿಟ್ಟವಲ್ಲ ಅಂತನಿ. ನನ್ನ ಮನೆ ತನಕ ಪೊಲೀಸರು ಕರ್ಕೊಂಡು ಬಂದು ನನ್ನ ತಂದೆ ಹೊಡಿಸಿ ಅವನು ಸಾವಿಗೋ ಕಾರಣ ಆಗಿಬಿಟ್ರಲ್ಲ. ನಿಮ್ದು ಪಾಪದ ಕೊಡ ತಿಂತು ದಿವಸಗಳು ಸರಿಯಾಗ ಬಂದು ಯಾರ್ಯಾರ ಕೈಯಿಂದ ಏನೇನಾಗಬೇಕು ಅದಾಗಲೇಬೇಕು. ಹ
ಅನ್ನಪ್ಪ, ದೇವರು ನನಗೆ ಯಾಕೆ ಶಿಕ್ಷಾ ಕೊಟ್ಟನಪ್ಪ? ಆಯ್ತಾರಪ್ಪ, ತಂದಿಗೆ ಹಿಡಿ ಮಣ್ಣು ಹಾಕಿ ಬರ್ತೇನೆ. ಕಾಳಿಗಪ್ಪಣ್ಣ, ನೀ ಮಣ್ಣಿ ಬರೋದ್ ಬೇಡಪ್ಪ, ಮಣ್ಣಿ ಬರೋದ್ ಬೇಡ. ಏನಂದಿ? ನನ್ನ ತಂದೆ ಮಣ್ಣಿಗೆ ನಾ ಬರೋದು ಬೇಡ, ಅಂಥದ್ದು ನಾ ಏನು ಮಾಡೇನ್ರಿಪ್ಪ? ಕಾಳಿಂಗಪ್ಪಣ್ಣ, ನೀ ಮೊದ್ಲ ಜೈಲಿನ ತಪ್ಪಿಸ್ಕೊಂಡು ಬಂದವ, ಪೊಲೀಸರು ನೀನು ಹುಡುಕಾಕತ್ಯಾರ, ಅದಕ್ಕೆ ಬ್ಯಾಡ ಅಂದ್ವಪ್ಪ, ಅದಕ್ಕೆ ಬ್ಯಾಡ ಅಂದ್ವಿ. ಆಯ್ತ್ರಿಪ್ಪ, ನಾ ಬರೋದಿಲ್ಲ, ನಾನು ಬರೋದಿಲ್ಲ. ನನ್ನ ತಂದೆಗೆ ಮಣ್ಣು ಹಾಕಿ ಮನೆಗೆ ಹೋಗ್ರಿ. ದೇವ್ರೇ, ನನ್ನ ತಾಯಿ ಎಂತ ಹೊತ್ತಿನಾಗ ನನಗೆ ಜನ್ಮ ಕೊಟ್ಟಾಳೋ ಏನೋ. ನನ್ನ ಹಣದ ತಂದೆ ಹಿಡಿ ಮಣ್ಣು ಹಾಕಬಾರ್ದು ಅಂದ್ರ ಇದು ಎಂಥ ಕರ್ಮಗೇಡಿ ಜನ್ಮ ಇರ್ಬೇಕು ನಂದು. ನಡಿ ಹೋಗೋಣ. ಏನ್ರಿ ಮಾ ಪುಟ್ಟಮ್ಮನವರೇ, ಎಲ್ಲರೂ ಬಂದಂಗ ಆಯ್ತು, ಇನ್ನು ನಾನು ಶುರು ಮಾಡಿಕೊಳ್ಳ. ಯಾಕಂದ್ರೆ ನಿಮ್ಮ ಮದುವೆ ಮುಗಿಸಿ ನಾನು ಒಬ್ಬರು ತಿಥಿ ಊಟಕ್ಕೆ ಹೋಗಬೇಕು, ಅದನ್ನು ಮುಗಿಸಿ ನಮ್ಮ ಸಂಬಂಧಿಕರು ಒಬ್ಬರು ಸತ್ತಿದ್ದಾರೆ ಅವ್ರ ಮಣ್ಣಿಗೆ ಹೋಗಬೇಕು, ಅದನ್ನು ಮುಗಿಸಿ ನನ್ನ ಹೆಂಡತಿ ಹರಿಯ ಆಗಿದೆ, ಅವಳಿ ಜವಳಿ ಗಂಡು ಮಕ್ಕಳು ನಡೆದಿದ್ದಾವೆ, ಅವಳನ್ನ ಹೋಗಿ ಮಾತಾಡ್ಸ್ಕೊಂಡು ಬರಬೇಕು, ನಾನು ಶುರು ಮಾಡಿಕೊಳ್ಳ್ರಿ ನಮ್ಮ. ಅವಸರದಾಗ ಹುಟ್ಟದ ಐನೋರ, ಸ್ವಲ್ಪ ಸಮಾಧಾನ ಮಾಡ್ಕೊ. ಹೆಣದವ ಹೆಣಕತ್ರ ಕೊರವ ತನ್ನ ದುಡ್ಡಿಗಳ್ತಾ ಇದ್ನಂತೆ. ಇನ್ನು ವರದಕ್ಷಿಣೆ ಹಣ ಬಂದಿಲ್ಲ, ಒಂದಲ್ಲ ಎರಡಲ್ಲ 10 ಲಕ್ಷ. ಮಿಸ್ಟರ್ ಹನುಮಂತರಾವ್, ಐ ಎಮ್ ಸಾರಿ, ಮುಂದಾಗೋ ನನ್ನ ಭಾವಿ ಹಸ್ಬೆಂಡ್ ನೀವು ನನ್ನನ್ನು ಹಣಕ್ಕೋಸ್ಕರ ಮದುವೆ ಆಗ್ತೀರೋ ಇಲ್ಲ ನನ್ನ ಮೇಲಿನ ಪ್ರೀತಿಗೋಸ್ಕರ? ಅಯ್ಯಯ್ಯವ್ವ ತಾಯಿ, ಆ ಪ್ರೀತಿಗೆ ಬೆಂಕಿ ಹೊತ್ತು. ಪ್ರೀತಿ ಪ್ರೀತಿ ಅಂತ ಒಂದಲ್ಲ ಎರಡು ಹೋದವು. ಮೊದಲು ದುಡ್ಡು ಬರಲಿ, ಹಂಗ ತಾಳಿ ಕೊಟ್ಟಿಸ್ಕೊಂಡ್ರ ನನ್ನ ಜೀವ ಇರೋ ತನ ನಿನ್ನೇನು ಬಾಳ್ವೆ ಮಾಡೋಕ್ ಬಿಡುದಿಲ್ಲ. ನಿನ್ನ ಕಾಳಿ ಬೀಳ್ತೀನಿ, ಸ್ವಲ್ಪ ಸುಮ್ಮನೆ ಕೂಡ್ರವ. ಏನು ಸುಮ್ಮನೆ ಕುಂಡಿರ್ತಾರಲ್ಲೇ, ಬೇವರ್ಸಿ ಹಳೆ ಬೇವರ್ಸಿ, ಹೊಟ್ಟೆಗ ಬೆಂಕಿ ಬಿದ್ದು ಉರಿಯಾಕ ಹತ್ತೈತಿ. ಬರೋ 15,000 ಮಣ್ಣು ಹಾಕದಿ, ಈಗ ಸುಮ್ಮನೆ ಕುಂಡ್ರು ಅಂತೀಯ? ಕಾರು ಬಂಗ್ಲೆ ಎಲ್ಲಾ ಕೊಟ್ಟು 10 ಲಕ್ಷ ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳುತ್ತಿಲ್ಲ ಅವರು? ನಿಮ್ಮಗ ನನಗೇನ್ ಹೇಳನ ಕೇಳ್ರಿ, ವರದಕ್ಷಿಣೆ ಹಣ ಯಾರಿಗ ಬೇಕು? ನನ್ನೊಂದಿಗೆ ಬಾಳು ಸಾಕ್ಸೋದು ಹಣ ಅಲ್ಲ, ನಿನ್ನ ಪ್ರೀತಿ ಮುಖ್ಯ ವಿಶಾಲ ಅಂತ. ಇದ ಅನ್ನ ತಿನ್ನೋ ಬಾಯಿಂದ ಹೇಳೇನೆ ಇಲ್ಲ ಕೇಳ್ರಿ ಬೇಕಾರ. ವಿಶಾಲ, ಇಷ್ಟು ಜೋರಾಗಿ ನೀನು ಮಾತನಾಡ್ತಾ ಇದೀಯ ಅಂದಾಗ ನಾಳೆ ಪ್ರೀತಿಯಿಂದ ನನ್ನ ಜೊತೆಲಿ ಬಾಳ್ವೆ ಮಾಡ್ತೀನಿ ಅಂತ ನನಗೇನು ಗ್ಯಾರಂಟಿ? ಅವ್ವ, ನನಗೆ ಈ ಮದುವೆನೆ ಬೇಡ. ಏನಂದ್ರಿ ಮಿಸ್ಟರ್ ಹನುಮಂತ್, ಇನ್ನೊಂದ್ಸಲ ಹೇಳಿ ಆ ಮಾತನ್ನ. ಮದುವೆ ಬೇಡ ಅಂದ್ರ ಬಾಯೊಳಗಿನ ಒಂದೊಂದು ಹಲ್ಲು ಉದುರಿಸ್ಬಿಡ್ತೀನಿ. ಏಯ್, ಮದುವೆ ಅನ್ನೋದು ಮಕ್ಕಳ ಆಟ ಅಂತ ತಿಳಿದಿರಲ್ಲ. ಆಸ್ತಿಗೆ ಆಸೆ ಪಟ್ಟು ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟೋ ಗಂಡಸ ನಾಳೆ ನನ್ನೊಂದಿಗೆ ಪ್ರೀತಿಯಿಂದ ಸಂಸಾರ ಮಾಡ್ತಿ ಅಂತ ನನಗೇನು ಗ್ಯಾರಂಟಿ? ಎಲ್ಲ ಆಸ್ತಿ ನಿನ್ ಹೆಸರಿಗಾದ ಮೇಲೆ ಸುಧಾಗ್ ಬಂದ ಗತಿ ನನಗೂ ಬಂದ್ರ? ಅವಳ ಹೆಸರು ಯಾಕೆ ತೆಗಿತಿ? ಅವಳು ಹೋದ್ಲು ಸುಡುಗಾಡಿಗೆ. ಅವಳು ಯಾಕೆ ಸುಡುಗಾಡಿಗೆ ಹೋಗ್ತಾಳ? ನೀನು ನಿನ್ನ ಮಗ ಕೂಡಿ ಕಳಿಸಿರಿ. ಅಂದ್ರೆ ಆಕಿನ ಕೊಂದು ಸುದ್ದಿ ಈಕಿಗೆ ಹೇಳಿಬಿಟ್ಟೆ. ವಿಶಾಲ, ನಾನ್ ನಿನ್ ಮದುವೆ ಆಗ್ತೀನಿ ಆತಿಲ್ಲ. ಅಯ್ಯ, ಹಿಂದಿನ ಮನೆ ಹಿಟ್ಟು ಹೋತು, ಮುಂದಿನ ಮನೆ ತಟ್ಟು ಹೋತು, ಎಲ್ಲಿಗೆ ಬಂತರು ಯವ್ವ ನನ್ನ ಬಾಳೆವು? ಲೇ ತಮ್ಮ ಹನುಮಂತು, ಮಗಳೇ ವಿಶಾಲು, ಇವತ್ತು ಮುಹೂರ್ತ ಚಲೋ ಇಲ್ಲವಾ? ಮುಂದಿನ ವಾರ ಇಟ್ಕೊಳ್ಳೋಣಂತ ನಡಿ, ನಿಮ್ಮ ಮನೆಗೆ ನಡಿ. ಯಾರ ಮನೆಗೆ? ನಾವು ನಮ್ಮ ಮನೆಗೆ ಹೋಗ್ಕವು, ನೀನ್ ನಿಮ್ಮ ಮನೆಗೆ ಹೋಗು. ಮದುಮಗಳಾಗಿ ಮದುವೆ ಹಂದ್ರಕ್ಕೆ ಬಂದ ಹೆಣ್ಣು ಮಾಂಗಲ್ಯ ಕಟ್ಟಿಸ್ಕೊಂಡು ಗಂಡನ ಮನೆಗೆ ಹೋಗ್ತಾಳತ್ತಿ. ಅತ್ತೆ, ಈಗ ಅತ್ತಿ ಅಂದ್ರ ನಿನ್ ಕೂತಿಗೆ ಹಿಚ್ಚಕಿ ಬಿಡ್ತೇನ. ಆ ಕಸುಬು ನಿನಗೇನು ಹೊಸದಲ್ಲ. 15,000 ಹಣ ತರಲಿಲ್ಲ ಅಂತ ಸುಧಾನ್ನ ಸುಧಾನ್ ಮಗಳನ್ನ ಕೊಂದು ಹೊಳಗೆ ಹಾಕಿ ಬಂದ್ರಲ್ಲ, ಇದು ಸುಳ್ಳ? ಅದ್ರಂಗ ನಾನು ವರದಕ್ಷಿಣೆ ಹಣ ಕೊಡ್ಲಿಲ್ಲ ಅಂತ ನನ್ನೂ ಕೊಲ್ಲಾಕ್ ಹಿಂದೆ ಮುಂದೆ ನೋಡದಂತ ಕಟಕರ್ ನೀವು. ಸರ್ವದೇವರನ್ನ ಸಾಕ್ಷಿ ಇಟ್ಟು ಸಪ್ತಪದಿಗಳನ್ನು ತುಳಿದು ಅಗ್ನಿ ದೇವನ ಮುಂದೆ ಹೆಂಡತಿಯ ಕೊರಳಿಗೆ ತಾಳಿ ಕಟ್ಟಿದ ಕೈಗಳಿಂದಲೇ ಕೊರಳು ಕೊಯ್ದು ಭಂಡ್ರ ನೀವು. ಹಂಗ ಹೇಳಬೇಡವ, ಕಾಲಾಗಿನ ಕೆರ ಇದ್ರೆ ತಗೊಂಡು ಹೊಡೆದು ಹೇಳು. ಕ್ಷಮಿಸ್ಬಿಡು ಮಾಮ. ನಿನ್ನ ಕ್ಷಮಿಸ್ಬೇಕಾ? ನೀನು ಮಾಡಿದ ಅಪರಾಧಕ್ಕ ಕರುಣೆಯ ಅರ್ಥ ತಿಳಿಯದ ಸಮಾಜ ಕ್ಷಮಿಸಬಹುದು, ಸರ್ಕಾರ ಕ್ಷಮಿಸಬಹುದು, ಆದ್ರೆ ನಾನು ಕ್ಷಮಿಸಲಾರೆ. ಹಾಗೇನಾದ್ರೂ ನಾನು ಕ್ಷಮಿಸಿದ್ರೆ ನನ್ನ ಮಗಳ ಹಾದ್ರೆ ಹುಟ್ಟಿದವಳು ಅಂತ ಜನ ಆಡ್ಕೊಳ್ಳದೇ ಇರಲಾರರು. ಇದು ಅಂಥ ಹೇಷ ರಕ್ತ ಅಲ್ಲಲೇ, ಅಂಥ ರಕ್ತ ಹುಟ್ಟಿದವಳು ನನ್ನ ಮಗಳಲ್ಲಲೇ, ಇನ್ನು ನೀವು ಹಾದ್ರೆ ಹುಟ್ಟಿದವರು. ಸಾವಿರಾರು ಜನ ಮಿಂಡ್ರಿಗೆ ಸರಗಾ ಸೆಡದಾಳಲ್ಲ ನಿನ್ನ ತಾಯಿ, ಈ ಹಾದ್ರೆ ಹುಟ್ಟಿದಕ್ಕೆ
ಕಳಿಗಪ್ಪ, ನಿನ್ನ ಕಾಲು ಹಿಡಿದು ಕೇಳ್ಕೊಂತೀನಿ ಅಪ್ಪ, ನನ್ನ ನನ್ನ ಮಗನ ಕ್ಷಮಿಸ್ಬಿಡಪ್ಪ. ಕ್ಷಮಿಸ್ಬೇಕು? ಅವತ್ತು ನನ್ನ ಮಗಳು ಹಿಂಗ ನಿಮ್ಮಿಬ್ರು ಕಾಲು ಹಿಡಿದು ಕೇಳಿರ್ಬೇಕಲ್ಲ. ಕರುಣೆ ಬಂತಲೇ ಭೋಸಡಿ ಲೇ ಪುಟ್ಟಿ. ಅಯ್ಯೋಯ್ಯೋ ಅಯ್ಯೋಯ್ಯೋ, ನನ್ನ ಕೊಲ್ತಾನ್ರಪ್ಪ. ಅಯ್ಯೋಯ್ಯೋ, ಯಾರಾದ್ರೂ ಉಳಿಸ್ರು, ಉಳಿಸ್ಕೊಳ್ರಿ. ಲೇ ತಮ್ಮ ಕಾಲಿಂಗ, ನಿನ್ನ ಕಾಲಿಗೆ ಬಿಡ್ತೀನಪ್ಪ. ನಾನು ನನ್ನ ಮಗನ ಬಿಟ್ಟು ಬಿಡಪ್ಪ. ದೇವರಾಣಿ ಮಾಡಿ ಹೇಳ್ತೇನು, ಇನ್ ಎಂದೂ ವರದಕ್ಷಿಣೆ ಕೇಳೋದಿಲ್ಲ ಅಪ್ಪ. ಕೇಳೋರ್ಗೆಲ್ಲ ಬೇಕಾರ ಕೇಳ್ಬ್ಯಾಡ್ರು, ವರದಕ್ಷಿಣೆ ಕೇಳ್ಬ್ಯಾಡ್ರು ಅಂತ ಹೇಳುತ್ತೆ. ನಮ್ಮಪ್ಪ ಮಗಳು ಮೊಮ್ಮಗಳು ಮೂರು ಮಂದಿ ಜೀವ ತಗೊಂಡಿರಲ್ಲ. ಪುಟ್ಟಿ ವರದಕ್ಷಿಣೆ ತಗೊಳ್ಳಲೇ. ಸಹಾಯ ಮಗನ, ನನ್ನ ಛಲ ತೀರಿತು, ನನ್ನ ಛಲ ತೀರಿತು. ಇವರಂತೆ ವರದಕ್ಷಿಣೆ ಕೇಳುವ ಅತ್ಯ ಮಾವಂದಿರನ್ನು, ಪಂಡ ಗಂಡಂದಿರನ್ನು ಕೊಲೆ ಮಾಡಬೇಕು, ಸಮಾಜದ ಕಣ್ಣು ತೆರೆಸಬೇಕು.